ನಮಸ್ಕಾರ ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಜೀವನ ಹೇಗಿರಬೇಕು ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ 12ನೇ ಶತಮಾನದ ಈ ವಚನ ಇಂದಿಗೂ ಪ್ರಸ್ತುತ ಇಂದಿನ ಯುವ ಪೀಳಿಗೆಗೆ ಈ ವಚನಗಳನ್ನು ತಲುಪಿಸುವಲ್ಲಿ ಹಲವರು ಮಹಾನೀಯರ ಸಾಧಕರ ಪರಿಶ್ರಮ ಇದೆ ಇಂತಹ ಒಬ್ಬ ಸಾಧಕಿಯನ್ನು ಇವತ್ತು ನಾವು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಜಯದೇವಿ ಜಂಗಮ ಶೆಟ್ಟಿ ನಮಸ್ತೆ ಜಯದೇವಿ ಜಂಗಮ ಶೆಟ್ಟಿ ಅವರೇ ಇವತ್ತು ಶುಭೋದಯ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದಿರಿ ಶುಭೋದಯ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಅಚ್ಚುಮೆಚ್ಚು ಬೆಳಗು ಸೋ ಈ ಕಾರ್ಯಕ್ರಮವನ್ನ ನಿಮ್ಮ ಜೊತೆಗೆ ಮಾತನ್ನ ನಾನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಬೆಳಗಿನ ರಾಗದೊಂದಿಗೆ ಆರಂಭಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಏನು ಹೇಳ್ತೀರಿ ನಾನು ಹಾಡ್ತಾ ಇರೋ ರಾಗ ಅಹಿರ್ ಭೈರವ ಅಂತ ಹೇಳಿ ಅದು ಬೆಳಗ್ಗೆ ಹಾಡುವಂತ ರಾಗ दासी थारी मैं
ರಾಸೆ ಯಾ ಮಾ ರಸಿಯಾ ಮಾರಾ ರಸಿಯಾ ಮಾರಾ ರಸಿಯಾ ಮಾ आयो रे सखियत सुख मन पायो अलबेला साजन आयो रे मंगल गावो चौक पुरावो मन मंदिर सुख पायो रे अलबेला साजन आयो रे अलबेला साजन आयो रे आ अलबेला साजन आयो आ अलबेला साजन आयो रे अलबेला साजन आयो रे साजन आयो रे साजन आयो रे अद्भुत मंत्रमुग्धरागिबिट्वि नावु ಜಯದೇವಿಯರೇ ಈ ಸಂಗೀತದ ಒಂದು ಸಾಹಿತ್ಯ ನಾವೇ ಏನು ಕೇಳಿದ್ವಿ ಈಗ ಸೊ ಅದು ಯಾರು ಯಾರಿಗೆ ಹೇಗೆ ಹೇಳ್ತಾರೋಂಥದ್ದು ಯಾರಿಗೋಸ್ಕರ ಯಾರನ್ನು ಕುರಿತು ಹಾಡ್ತಾ ಇರುವಂಥದ್ದು ಈ ಸಾಹಿತ್ಯವನ್ನು ನಾವು ಬಂದಿಶ್ಗಳು ಅಂತ ಹೇಳ್ತೀವಿ ಓಕೆ ಚೀಸ್ಗಳು ಅಂತಲೂ ಹೇಳ್ತೀವಿ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಇವುಗಳು ಹಾಡ್ ಥರ ಕೆಲಸ ಮಾಡ್ತವೆ ಈ ಹೇಗೆ ನಮ್ಮಲ್ಲಿ ಕರ್ನಾಟಕ ಸಂಗೀತದಲ್ಲಿ ಕೀರ್ತನೆಗಳು ಅಂತ ನಾವು ಹೇಳ್ತೀವಿ ಅದೇ ಕೆಲಸವನ್ನು ನಮ್ಮಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಚೀಸ್ಗಳು ಮಾಡ್ತವೆ ಇದು ನಾಲ್ಕು ಒಂದು ಐದು ಆರು ಸಾಲುಗಳಲ್ಲಿ ಇರುವಂತಹ ಬಂದಿಶ್ಗಳಿವು ತಾಳದ ಚೌಕಟ್ಟಿನಲ್ಲಿ ಹೊಂದಿಸಿರ್ತೀವಿ ಅದನ್ನ ಲಯಕಾರಿಯೊಂದಿಗೆ ಹಾಡ್ತಾ ಇರ್ತೀವಿ ಲಯ ಜೊತೆಗೆ ಸದಾರಂಗರು ತಾನ್ಸೇನ್ರು ಬಹಳಷ್ಟು ಮಹಮ್ಮದ್ ಸಾ ರಂಗೀಲಿಯವರು ಅಂದರೆ ಬಹಳಷ್ಟು ಜನ ಇವುಗಳನ್ನು ಬರೆದಿರ್ತಾರೆ ಇದು ಪಾರಂಪರಿಕವಾಗಿ ನಮಗೆ ಬಂದು ಇರ್ತವೆ ಇವು ಹಾಗೆ ಅವುಗಳು ಅವರು ಬರಿತಾ ಹೋಗಿರ್ತಾರೆ ಅವ್ರು ನಾವು ಹಾಡ್ತಾ 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 ಗುರು ಪರಂಪರೆಯಿಂದ ಗುರುವಿಂದ ಶಿಕ್ಷಣಿಗೆ ಶಿಷ್ಯನಿಂದ ಪ್ರಶಿಷ್ಯನಿಗೆ ಹೀಗೆ ಹಪ್ತಾ ಬಂದಿರ್ತವೆ ಕೊನೆಗೆ ಕೆಲವೊಬ್ಬರು ತಮ್ಮ ಅಂಕಿತವನ್ನು ಬಿಟ್ಟು ಹೋಗಿರ್ತಾರೆ ಸದಾರಂಗವರು ಮತ್ತು ಮನರಂಗದವರು ಆ ಥರ ಆ ಥರ ಬಂದಿಶ್ಗಳನ್ನು ನಾವು ಕೇಳ್ತೀವಿ ಕೆಲವೊಂದು ಬಂದಿಶ್ಗಳಲ್ಲಿ ಅಂಕಿತಗಳಿರಲ್ಲ ಇವು ಪಾರಂಪರಿಕ ಬಂದಿಶ್ಗಳು ಅಂತ ಹೇಳ್ಬೋದು ಓಕೆ ಇದರಲ್ಲಿ ನಾವು ಕೇಳ್ತಾ ಇದ್ದ ಹಾಗೆ ಅಲಬೇಲ ಸಾಜನ ಆಯೋರೆ ಅನ್ನೋ ಒಂದು ಲೈನನ್ನು ನಾವೇನು ಕೇಳಿದ್ವಿ ಅಂದ್ರೆ ಒಬ್ಬ ಪ್ರಿಯತಮೆ ತನ್ನ ಪ್ರಿಯಕರನ್ನ ಕುರಿತು ಹಾಡ್ತಾ ಇರುವಂತ ಒಂದು ಸಾಲುಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಸ್ವಲ್ಪ ಈ ತರದ ಬಂದಿಶ್ಗಳೇ ಜಾಸ್ತಿ ಇರ್ತವೆ ಸ್ವಲ್ಪ ವಿರಹ ಗೀತೆಗಳು ವಿರಹದಲ್ಲಿರುವಂತಹ ಬಂದಿಶ್ಗಳು ಮತ್ತೆ ಸರಸ ಯುಕ್ತವಾದಂತಹ ಬಂದಿಶ್ಗಳು ಈ ತರದ ಬಂದಿಶ್ಗಳೇ ಜಾಸ್ತಿ ಇರ್ತವೆ ಬಟ್ ಆ ಬಂದಿಶ್ಗಳು ಬಹಳ ಪ್ರಭಾವವನ್ನು ಮಾಡ್ತವೆ ಆ ರಾಗಕ್ಕೆ ತಕ್ಕಂತೆ ಅಂದರೆ ರಸಗಳನ್ನು ತಕ್ಕಂತೆ ಆ ಬಂದಿಶ್ಗಳು ತಮ್ಮ ಸಾಹಿತ್ಯವನ್ನು ಹೇಳ್ತಾ ಹೇಳ್ತಾ ಹೋಗ್ತಾವಲ್ಲ ಹಾಗೆ ಅದೊಂಥರ ಪ್ರಭಾವವನ್ನು ಸ್ವರಗಳೊಂದಿಗೆ ಬೇರೆ ಬೇರೆ ಪ್ರಭಾವವನ್ನು ಮಾಡ್ತಾ ಇರ್ತವೆ ಅಲಬೇಲ ಸಾಜನ ಆಯೋರೆ ಸಖಿಯತ ಸುಖಮನ ಪಾಯೋರೆ ಅಂತ ಹೇಳಿ ಸಖಿ ಅಂದರೆ ನಮ್ಮ ಗೆಳೆಯ ಗೆಳತಿಗಳನ್ನು ಹೇಳ್ತೀವಿ ಹೆಸರನ್ನ ಹೇಳ್ತೀವಿ ಹಾಗೆ ಪ್ರಿಯತಮ ಇವತ್ತು ಬರ್ತಾ ಇದ್ದಾನೆ ಅಂತ ಸಂಭ್ರಮ ಪಡುವಂತಹ ಬಂದಿಶ್ಗಳಾಗಿರ್ತವೆ ಕೆಲವೊಂದು ಪ್ರಿಯತಮ ಇವತ್ತು ಬರಲೇ ಇಲ್ಲ ಅನ್ನೋದು ನೋವಿನ ಬಂದಿಶ್ಗಳು ಇರ್ತವೆ ಈ ಥರದ ಅನೇಕ ಬಂದಿಶ್ಗಳನ್ನು ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಕೇಳ್ತೀವಿ
ಜಯದೇವಿಯವರು ತಮ್ಮ ಗಾಯನದಿಂದ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸ್ಬಿಟ್ರು. ನಾನು ಮರ್ತೆ ಹೋದ್ರೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋದ್ರ ಬಗ್ಗೆ. ಜಯದೇವಿಯವರು, ನೀವು ನಾಲ್ಕನೇ ವಯಸ್ಸಿಂದಲೇ ಈ ಸಂಗೀತವನ್ನು ಕಲಿತಾ ಅಭ್ಯಾಸ ಮಾಡ್ಕೊಳ್ತಾ ಬಂದಿರುವಂಥದ್ದು, ಮನೇಲೂ ಕೂಡ ಸಂಗೀತದ ವಾತಾವರಣ, ಸೊ ಅಂದರೆ ಅಷ್ಟು ಕಷ್ಟ ಆಗಲಿಲ್ವಾ ಇದಕ್ಕೆ ನೀವು ಒಗ್ಗಿಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನು ನೀವು ಇದಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಒಂದು ರೀತಿ ಇಲ್ಲಪ್ಪ ನಾನು ಇದೇ ಫೀಲ್ಡಲ್ಲೇ ನಾನು ಮುಂದುವರಿಬೇಕು ಅನ್ನೋದು ಮುಂಚಿಂದಲೇ ನಿಮ್ಮಲ್ಲಿ ಬಂದಿತ್ತ ಅಂಥೇಳಿ? ನಮ್ಮ ಮನೆ ಅಂದ ತಕ್ಷಣ ಯಾವಾಗಲೂ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ತಂದೆ ನಮಗೆ ಸಂಗೀತ ಒಂದು ಭದ್ರ ಬುನಾದಿಯನ್ನು ಹಾಕಿದರು. ಅದು ಹೇಗೆ ಅಂತಂದರೆ, ನಮ್ಮ ಅಕ್ಕ ಒಬ್ಬರು ಸವಿತಾ ಅಮರೇಶ್ ಅಂತ ಹಾಡ್ತಾರೆ, ಅವರು ಮೊದಲು ಸಂಗೀತವನ್ನು ಶುರು ಮಾಡಿದರು. ನಂತರ ನಾನು ಭಾಳ ತುಂಬ ಚಿಕ್ಕವಳಿದ್ದಾಗೆ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಓದೋಳು ನಾನು. ಒಂದು ಯಲಬುರ್ಗಿಯನ್ನು ಹಳ್ಳಿ ಒಂದು ತಾಲೂಕಾ ಪ್ಲೇಸಲ್ಲಿ ಇದ್ದಂಥವ್ರು ನಾವೆಲ್ಲ. ಮಮತಾಜ್ ಅಂಥೇಳಿ ನನ್ನ ತುಂಬ ಬೇಕಾದಂತಹ ಗೆಳತಿ, ಅವಳು ನಮ್ಮ ತಂದೆ ಹನೀಫ್ ಖಾಜಿ ಅಂಥೇಳಿ ಅವ್ರಿಗೆ ಒಡನಾಡಿಗಳು, ಅವರ ಅಕ್ಕನ ಮಗಳು ಅಂತ. ಸೊ ಅವಳು ನನಗೆ ಕ್ಲಾಸ್ಮೇಟ್ ಆಗಿದ್ಲು. ನಾನಂತರೂ ಸಂಗೀತ ಹಾಡ್ತೀನಿ ಅನ್ನೋದು ನನ್ನ ಕನಸು ಮನಸ್ಸಲ್ಲಿದ್ದಿಲ್ಲ. ಚಿಕ್ಕವಳಿದ್ದಾಗೆ ನಾನು ಅವಳೊಟ್ಟಿಗೆ ಆಟ ಆಡಬೇಕಾದ್ರೆ ಅವಳು ಜಾನಪದ ಗೀತೆಗಳನ್ನ ತುಂಬ ಹಾಡ್ತಾಯಿದ್ಲು. ತುಂಬ ಕಂಚಿನ ಕಂಠದ ಗಾಯಕಿ ಅವಳು, ಈಗನೂ ಇದ್ದಾಳೆ, ಬೇರೆ ಊರಲ್ಲಿದ್ದಾಳೆ, ನನ್ನ ಟಚ್ಚಲ್ಲಿದ್ದಾಳೆ. ಅವಳ ಹತ್ರ ಒಂದೆರಡು ಜಾನಪದ ಗೀತೆಗಳನ್ನ ಕಲಿತೆ ನಾನು. ಕಲಿತು ಮನೆಯಲ್ಲಿ ನಾನು ನಮ್ಮ ಆಯಿ ಅಂತ ನಮ್ಮ ತಂದೆ ತಾಯಿಗೆ ಮುಂದೆ ಹಾಡು ತೋರಿಸ್ತಾ ಇದ್ದೆ. ನಮ್ಮ ಆಯಿ ನಮ್ಮ ಅಪ್ಪಾಜಿಗೆ ಕರೆದು ಜಯದೇವಿ ಬಾ ಚಲೋ ಹಾಡಕತ್ತ, ಆಕೆ ಸಂಗೀತ ಕಲ್ಸಕ್ಕೆ ಶುರು ಮಾಡೋ ರಾಜ ಅಂಥೇಳಿ ನಮ್ಮ ತಂದೆಗೆ ಹೇಳಿದರು. ಆವಾಗ ನಮಗೆ ಸಂಗೀತದ ಕಲಿಕೆ ಪ್ರಾರಂಭ ಆಯಿತು. ಈಶ್ವರಪ್ಪ ಬಿನ್ನಾಳ್ ಅಂತ ಹೇಳಿ ನನ್ನ ಮೊದಲ ಗುರುಗಳು ಅಲ್ಲಿ ಮಲಕ ಸಮುದ್ರದಿಂದ ಬಂದು ಮನೆಗೆ ಬಂದು ಪಾಠ ಹೇಳ್ಕೊಡ್ತಿದ್ರು. ಅವರಿಂದ ಸಂಗೀತದ ಪಾಠ ನನಗೆ ಪ್ರಾರಂಭ ಆಯಿತು. ಹಾರ್ಮೋನಿಯಂನಲ್ಲಿ ಸಂಗೀತ ಶುರು ಆಯಿತು ನಂದು ಮೊದಲು. ನಂತರ ತಾನ್ಪುರದಲ್ಲಿ ನಾನು ಬೆಳೀತಾ ಹೋಗಿದ್ದು, ಅದು ಬೇರೆ ಮಾತು. ಸೊ ಅವರು ತುಂಬ ಪುಟ್ಟರಾಜ್ ಗವಾಯಿಗಳದ್ದು ಶಿಷ್ಯರೇ ಆಗಿದ್ದರು, ಹೀಗಾಗಿ ತುಂಬ ಪರಿಣಿತಿಯನ್ನು ಹೊಂದಿದ ಕಲಾವಿದರೇ ಆಗಿದ್ದರು. ಈ ನಾಟಕಗಳಲ್ಲಿ ನುಡಿಸ್ತಾ ಇದ್ದರು ಅವರು, ಹಾರ್ಮೋನಿಯಂನ ಹೇಳ್ಕೊಡೋಂಥ ಗುರುಗಳವರು ಅಂಥವ್ರಲ್ಲಿ ಸಂಗೀತ ಪ್ರಾರಂಭ ಆಯಿತು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮ್ಮ ತಾಯಿಗೆ ತುಂಬ ಸಂಗೀತದ ಮೇಲೆ ಆಸಕ್ತಿ. ಅದು ಹೇಗೆ ಅಂದರೆ ರೆಹಮಾನ್ ಸರ್, ನಮ್ಮ ತಾಯಿಗೆ ನಮ್ಮ ತಂದೆ ನೋಡೋಕೆ ಹೋದಾಗೆ ಮೊದಲಿಗೆ ನಮ್ಮ ತಾಯಿ ಹಾಡಿದ್ರಂತೆ, ನಮ್ಮ ತಂದೆ ಹಾಡನ್ನು ಕೇಳಿ ಮದುವೆ ಆಗಿದ್ರು ಅಂಥೇಳಿ. ಅದು ತುಜಹಾ ಜಹಾ ಚಲೇಗ ಮೇರಾ ಸಾಯ ಸಾತು ಹೋಗ ಅಂಥೇಳಿ ಒಂದು ರಾಗ ನಂದಲ್ಲಿ ಕಂಪೋಸ್ ಮಾಡೋ ಸಿನಿಮಾ ಹಾಡಿದೆ. ಅದನ್ನು ಕೇಳಿ ನಮ್ಮ ತಂದೆ ತುಂಬ ಮೆಚ್ಚುಗೆ ಇಂದ ಅವ್ರನ್ನ ಮದುವೆ ಆಗಿದ್ರು. ನಿಮ್ಮ ತಾಯಿಯವರಿಂದ ಅಂತೂ ಆ ಹಾಡನ್ನು ನಮಗೆ ಕೇಳೋದಕ್ಕೆ ಇವತ್ತು ಸಾಧ್ಯ ಇಲ್ಲ, ಬಟ್ ನಿಮ್ಮಿಂದ ಆ ಹಾಡನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ರಾಗ ನಂದ್ ಅಂತ ಹೇಳಿ ನಮ್ಮಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ, ಅದು ಹೇಗಂದರೆ ರಾಗ ನಂದ್ ತುಂಬ ಒಂಥರ ಶೃಂಗಾರ ರಸದ ರಾಗ ಅಂತ ನಾವು ಹೇಳ್ಬೋದು. ಓಕೆ. ಇದು ಶಾಸ್ತ್ರೀಯ ಸಂಗೀತದ ಬಂದಿಶ್ ಇದು.
ಇದೇ ಬಂದಿಶಿನ ಮೂಲವನ್ನಿಟ್ಕೊಂಡು ಗಮಧ ಪರೇ ಸಗಮ ಈ ಥರದ ಬಂದಿಶ್ ಇಟ್ಕೊಂಡು ತೂ ಜಹಾ ಜಹಾ ಚಲೇಗಾ ಮೇರಾ ಸಾಯಾ ಸಾಥ್ ಹೋಗಾ ತೂ ಜಹಾ ಜಹಾ ಚಲೇಗಾ ಮೇರಾ ಸಾಯಾ ಮೇರಾ ಸಾಯಾ ಮೇರಾ ಸಾಯಾ ಸಾಥ್ ಹೋಗಾ ತೂ ಜಹಾ ಜಹಾ ಚಲೇಗಾ ಅದು ನೀವು ಗಾಯನದಲ್ಲಿ ಯೋಗವನ್ನ ಮಾಡಿರುವಂತವರು ಪರಿಣಿತಿಯನ್ನ ಪಡೆದಿರುವಂತವರು ನಿಮ್ಮ ದಿನಚರಿಯಲ್ಲಿ ಇದು ಏನಾದರೂ ಭಾಗವಾಗಿದೆಯಾ ಯೋಗ ಮಾಡೋದು ಧ್ಯಾನ ಮಾಡೋದು ಸಂಗೀತ ಅಂದ್ರೇನೆ ಯೋಗ ಖಂಡಿತವಾಗಿ ಅದು ಧ್ಯಾನ ಧ್ಯಾನದ ಮೂಲಗುಣನೇ ಯೋಗ ಯೋಗ ಆಸನಗಳು ಬೇರೆ ಯೋಗನೇ ಬೇರೆ ನನ್ನ ಅನಿಸಿಕೆ ಯೋಗ ಅಂತಂದ್ರೆ ಅದು ಧ್ಯಾನಕ್ಕೆ ನಾವು ಇನ್ನು ಓಂಕಾರ ಪ್ರಾಣಾಯಾಮ ಮಾಡ್ತೀವಲ್ಲ ಅದರ ನಿಜವಾಗ್ಲೂ ಯೋಗ ಇದೆ ನಾವು ಆಸನಗಳು ಹಾಕ್ತಿರ್ಲಿಕ್ಕಿಲ್ಲ ಯೋಗ ಆಸನಗಳನ್ನು ಹಾಕೋದು ಬೇರೆ ಯೋಗವನ್ನು ಮಾಡೋದು ಬೇರೆ ಯಾವುದೇ ಕೆಲಸದಲ್ಲಿ ಕಾಯಕದ ನಿರತನಾದರೆ ಅದು ಯೋಗನೇ ಅಂತ ನಾನು ಅನ್ಕೊಂತೀನಿ ಆ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿ ನಮಗೆ ನಿಜವಾಗ್ಲೂ ಚಿಕ್ಕವರಿದ್ದಾಗೆ ಒಂದು ಸಂಸ್ಕಾರವನ್ನು ಕೊಟ್ಟರು ಸಂಗೀತದ ಸಂಸ್ಕಾರವನ್ನು ನಮ್ಮ ಮನೆಗೆ ನಮ್ಮ ತಂದೆ ತುಂಬ ಸಂಗೀತದ ಪ್ರೇಮಿ ಮನೆಗೆ ಅಂದರೆ ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಿದ್ರು ಸೋಮವಾರಕ್ಕೊಮ್ಮೆ ಅಲ್ಲಿ ಬೇರೆ ಬೇರೆ ದೊಡ್ಡ ಕಲಾವಿದರನ್ನ ಕರೆಸ್ತಾ ಇದ್ರು ನಾವು ತುಂಬ ಚಿಕ್ಕವರಿದ್ದಾಗ ನಮ್ಮನ್ನೆಲ್ಲ ಕೂಡಿಸಿ ಕೇಳಿಸುವಂಥದ್ದೊಂದು ಪರಿಪಾಠ ಅಲ್ಲಿ ನಾನಷ್ಟೇ ಅಲ್ಲ ಅಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಒಟ್ಟು ಸೊ ನಮ್ಮ ಮನೆಗೆ ಸಿದ್ದರಾಮ್ ಜಂಬುಲ್ನಿರು ಬರ್ತಿದ್ರು ಬಾಳಪ್ಪ ಹುಕ್ಕೇರಿಯರು ಬರ್ತಿದ್ರು ಮಲ್ಲಿಕಾರ್ಜುನ್ ಮನ್ಸೂರವ್ರು ಬಂದಿದ್ರು ನಾನಾ ಥರದ ಕಲಾವಿದರು ಮಾರೆಪ್ಪ ಮಾರೆಪ್ಪ ದಾಸರ್ ಅಂಥೇಳಿ ಜನಪದ ಕಲಾವಿದರು ಮತ್ತು ರಾಜಗುರು ಅಜ್ಜವರು ಅಂದರೆ ಈ ಕಲಾವಿದರು ಬಂದಿಲ್ಲ ಅನ್ನೋಂಗಿಲ್ಲ ಆ ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಮನೆಗೆ ಆತಿಥ್ಯ ಇರ್ತಿತ್ತು ಸೊ ನಮ್ಮ ಮನೆಯಲ್ಲಿ ಅವರಿಗೆಲ್ಲ ಆತಿಥ್ಯ ಮಾಡಬೇಕಾದ್ರೆ ನಾವೆಲ್ಲ ಚಿಕ್ಕವರು ಓಡಾಡ್ತಾ ಇದ್ವಿ ಸೊ ಅವ್ರ ಸಂಗೀತ ಕೇಳೋದು ಅವ್ರ ಮಾತು ಕೇಳೋದು ಅವರು ನಡೆದು ಬಂದ ದಾರಿಯನ್ನು ಅಥವಾ ಅವ್ರ ಸಾಧನೆಯನ್ನು ನಾವು ತುಂಬ ಹತ್ತಿರದ ನೋಡಿದವರು ಈ ಕಾರಣಕ್ಕಾಗಿ ನಮಗೆಲ್ಲರಿಗೂ ಒಂದು ಸಂಗೀತ ಸಂಸ್ಕಾರ ತುಂಬ ಆಳವಾಗಿ ಆಯಿತು ಅಂತ ನನಗನ್ನಿಸ್ತಾ ಇದೆ ಅದು ಕಲಿಬೇಕು ನಾ ಇನ್ನೂ ಸಾಧನೆ ಮಾಡೋದು ಭಾಳ ಇದೆ ಆ ಮತ್ತು ಬೇರೆ ಅದನ್ನು ಮಾಡಬೇಕು ಅನ್ನೋ ಹುಚ್ಚಿಡಿಸ್ಕೊಂಡಿದ್ದೆ ಆ ವಯಸ್ಸಲ್ಲಿ ನಾನು ಮತ್ತು ಶಾಸ್ತ್ರೀಯ ಸಂಗೀತ ಅಂತ ಅಂದರೆ ಅದಕ್ಕೆ ಒಂದು ಪರಿಮಿತಿ ಇಲ್ಲ ಇಷ್ಟು ಇಷ್ಟೇ ವಯಸ್ಸಲ್ಲಿ ಮುಗಿದೋಗುತ್ತೆ ಇಷ್ಟು ತಿಂಗಳದ ಕೋರ್ಸು ಅಂತ ಅನ್ನೋಂಗಾಗಲ್ಲ ಅದಕ್ಕೆ ನಾವು ತುಂಬ ಡೆಡಿಕೇಶನ್ ಮಾಡಬೇಕಾಗುತ್ತೆ ಇಡೀ ಜೀವನವನ್ನೇ ಒಂದು ಕ್ಷೇತ್ರಕ್ಕೆ ಇಟ್ಟಾಗ ಮಾತ್ರ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ ಅಂತ ನಾನು ಅನ್ಕೋತೀನಿ ಆ ನಿಟ್ಟಿನಲ್ಲಿ ಏನೇ ಎಡರು ತೊಡರುಗಳು ಬಂದರೂ ಸಹ ನಾವು ಅದನ್ನು ಎದುರಿಸ್ತಾ ನಾವು ವಿದ್ಯಾಭ್ಯಾಸನೂ ಮಾಡಬೇಕು ಎಲ್ಲನೂ ಮಾಡ್ತಾನೆ ನಾವು ಸಂಗೀತವನ್ನು ಬಿಡದೆ ಅಂದರೆ ಅದನ್ನು ಬಿಡದೆ ಅಭ್ಯಾಸ ಮಾಡೋದೇ ಒಂದು ರಿಯಾಜ್ ಮಾಡೋದೇ ಒಂದು ನಮ್ಮದು ದಿನನಿತ್ಯದ ಒಂದು ಪರಿಪಾಠ ಅದನ್ನು ನಮ್ಮ ತಂದೆ ತಾಯಿಗಳು ತುಂಬ ಕಟ್ಟುನಿಟ್ಟತೆಯಿಂದ ಹಾಕಿಕೊಟ್ರು ಸೊ ನಿಮ್ಮ ತಾಯಿ ಹೇಗೆ ಇಂಪ್ರೆಸ್ ಮಾಡಿದ್ರು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಆ ಒಂದು ಅಲಬೆ ತಾಯಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಸೊ ಅದನ್ನ ಕೇಳಿ ನಮ್ಮ ತಂದೆ ಮದುವೆ ಆದ್ರು ಕೊನೆಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ತಂದೆ ಕೆಇಬಿಯಲ್ಲಿ ಇಂಜಿನಿಯರ್ ಆಗಿದ್ರು ಇಂಜಿನಿಯರ್ ಆಗಿದ್ರು ನನ್ನ ತನ್ನ ಮಕ್ಕಳು ಇಂಜಿನಿಯರು ಅಥವಾ ಡಾಕ್ಟರ್ ಆಗಬೇಕು ಅಂತ ಬಯಸಲಿಲ್ಲ ನಮ್ಮ ತಂದೆ ಆ ನಿಟ್ಟಿನಲ್ಲಿ ನಮ್ಮನ್ನ ದುಡಿಸ್ಲಿಲ್ಲ ನಮ್ಮನ್ನ ಕೃಷಿ ಮಾಡಿಸಿದ್ದು ಸಂಗೀತನ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಾಸ ಕೂಡಿಸೋದು ಜೊತೆಗೆ ಸಂಗೀತಕ್ಕೋಸ್ಕರ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಅಂತ ಅಂತೀನಿ ಅದು ಹೇಗೆ ತ್ಯಾಗ ಮಾಡಿದರು ಅಂತಂದರೆ ತಾವು ಎಲ್ಲೇ ವರ್ಕ್ ಮಾಡ್ತಾ ನಮಗೋಸ್ಕರ ನಮಗೆ ಧಾರವಾಡದಲ್ಲಿ ಇಟ್ಟು ಯಲಬುರ್ಗಾಯಿಂದ ರಾಯಚೂರಲ್ಲಿ ಇಟ್ಟು ಈ ಥರದ್ದು ಗುರುಗಳಿಗಾಗಿ ನಮ್ಮನ್ನು ಅಲ್ಲಿ ಇಲ್ಲಿ ಇಟ್ಟು ಸಂಗೀತ ಅಭ್ಯಾಸವನ್ನು ಮಾಡಿಸಿದರು ತುಂಬ ಕಷ್ಟಪಟ್ಟು ನಮಗೆ ಸಂಗೀತ ಕಲಿಸಿದರು ಯಾಕಂದರೆ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಹುಟ್ಟಿ ಬೆಳೆದಂಥವಳು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಸಂಗೀತದ ಕಲಿಕೆ ಸಂಗೀತಕ್ಕೆ ಪ್ರೋತ್ಸಾಹ ಸ್ವಲ್ಪ ಅಲ್ಲಿ ಕಮ್ಮಿ ಇರೋದಕ್ಕೋಸ್ಕರ ಅಲ್ಲಿ ಆ ವಾತಾವರಣ ಸ್ವಲ್ಪ ಕಡಿಮೆ ಆ ನಿಟ್ಟಿನೊಳಗೆ ನಮಗೆಲ್ಲ ಸಂಗೀತಗಾರನ ಮಾಡಬೇಕು ಅನ್ನೋದು ನಮ್ಮ ತಂದೆಯ ಒಂದು ಹಂಬಲನ ಅಲ್ಲಿ ತೀರಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಶಾಂತರಸ ಅಂತ ಹೇಳಿ ದೊಡ್ಡ ಸಾಹಿತಿಗಳಿದ್ದರು ನಿಮಗೆ ಗೊತ್ತಿರ್ಬೋದು ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆಗಿದ್ದರು ಅವರು ಸದ್ಯ ಇಲ್ಲ ಸೊ ಅವರು ನಮ್ಮ ತಂದೆ ಅಕ್ಕನ ಹಸ್ಬೆಂಡ್ ಅಂದರೆ ಗಂಡ ಆಗಬೇಕು ಅವರು ಮನೆಯಲ್ಲಿ ನಮ್ಮ ತಂದೆ ಬೆಳೆದವರಾಗಿದ್ದಕ್ಕೋಸ್ಕರ ಈ ಸಾಹಿತ್ಯ ಸಂಗೀತದ ಒಂದು ಒಂದು ಪರಿಪಾಠ ಅವ್ರಿಗಿತ್ತು ಹೀಗಾಗಿ ಅದರ ವಾತಾವರಣದಲ್ಲಿ ಬೆಳೆದಕ್ಕೋಸ್ಕರ ನಮ್ಮ ಮಕ್ಕಳಿಗೂ ಒಂದೇನೋ ಈ ಥರ ಮಾಡಬೇಕು ಅನ್ನೋ ಹಂಬಲ ನಮ್ಮ ತಂದೆಗೆ ಹಾಗೆ ನಮ್ಮ ತಂದೆ ರಾಯಚೂರಿಗೆ ಬಂದ್ವಿ ರಾಯಚೂರಲ್ಲಿ ಸ್ವಲ್ಪ ನರಸಿಂಹ ಒಡವಾಟಿ ಅಂಥೇಳಿ ಅವ್ರ ಕಡೆ ಅಭ್ಯಾಸ ಮಾಡಿದ್ವಿ ನಂತರ ಶಾಂತರಸರ ಮನೆಗೆ ಮಲ್ಲಿಕಾರ್ಜುನ್ ಮನಸೂರವ್ರು ಬಂದಿದ್ದರು ಸೊ ಮಲ್ಲಿಕಾರ್ಜುನ್ ಮನಸೂರವರು
ಶ್ರೀಶೈಲ ತುಂಬ ಇಷ್ಟಪಡುವಂತ ಅವರಿಗೆ ತಾಣ ಆಗಿತ್ತು. ಸೊ ಅಲ್ಲಿ ಹೊರಟಾಗೆ ನಮ್ಮ ತಂದೆ ಅವರಿಗೆ ಭೇಟಿಯಾಗಿ ನಮ್ಮದು ಒಂದು ಸ್ವಲ್ಪ ನಮ್ಮ ತಂದೆಗೆ ಒಂದು ಏನಂದ್ರೆ ರೆಕಾರ್ಡ್ ನಾವು ಈಗೆಲ್ಲ ಟಿವಿ ದೂರದರ್ಶನ ಎಲ್ಲ ಈ ತರ ನೋಡ್ತಾ ಇದ್ದೀವಿ. ಮೊದಲೆಲ್ಲ ನಮಗೆ ರೇಡಿಯೋನೇ ನಮಗೆ ಗುರು ಆಗಿತ್ತು, ಟೀಚರ್ ಆಗಿತ್ತು. ಸೊ ಅಲ್ಲಿ ಬರುವಂತ ಎಲ್ಲ ಗಾಯನಗಳನ್ನ ನಮ್ಮ ತಂದೆ ಕೂಡಿಸಿ ಕೇಳಿಸಿ ಬೈದು ಹೊಡೆದು ಅಭ್ಯಾಸ ಮಾಡಿಸ್ತಾ ಇದ್ರು. ನೋಡು ಅವ್ರು ಹೇಗೆ ಹಾಡ್ತಾರೆ, ಹಾಗೇ ಧ್ವನಿ ತೆಗಿಬೇಕು, ಹಾಗೇ ಹಾಡಬೇಕು ಅಂತೇಳಿ. ನೀನು ಯಾವಾಗಲೂ ಅನ್ಕೋತಿರ್ತೀನಿ ನನ್ನ ಮನೆಯಲ್ಲಿ ಈಗೂ ರೇಡಿಯೋ ಇದೆ, ಅದು ನೋಡಿದಾಗ ಯು ಆರ್ ಮೈ ಟೀಚರ್ ಅಂತಿರ್ತೀನಿ ಯಾವಾಗಲೂ. ಅದಕ್ಕೆ ಆ ಥರದೊಂದು ಪರಿಪಾಠ ಹಾಕಿದರು. ಕೊನೆಗೆ ನಮ್ಮ ತಂದೆಗೆ ಮನಸ್ಸರವ್ರಿಗೆ ಅದೊಂದು ಸ್ವಲ್ಪ ಕ್ಯಾಸೆಟಲ್ಲಿ ಕೇಳಿಸೋದು ಚಟ ನಮ್ಮ ತಂದೆಗೆ, ಸುಮ್ಮನೆ ಹಚ್ಚಿ ಇಟ್ಟರು. ಮಲ್ಲಿಕಾರ್ಜುನ್ ಮನಸ್ಸರವರು ನಮ್ಮ ಸಂಗೀತ ಕೇಳಿ, ನಾವು ಮೂರು ಜನ ಹಾಡ್ತೀವಿ ಮನೆಯಲ್ಲಿ, ಯಾರು ಈ ಟೈಮಲ್ಲಿ ಯಾವ ಸ್ಟೇಷನಲ್ಲಿ ಯಾವ ಹಾಡ ಬರ್ತಾ ಐತಿ, ಯಾರು ಹಾಡ್ತಾ ಇರೋದು ಅಂತ ಕೇಳಿದೆ. ನನ್ನ ತಂದೆ ಮುಗ್ಧವಾಗಿ, ನನ್ನ ಮಕ್ಕಳು ಹಾಡ್ತಾರ್ರಿ ಅಂದ ತಕ್ಷಣ, ಎಲ್ಲಿದ್ದಾರೆ, ಕರಿಯೋರ್ನ ಕರಿಯೋರ್ನ ಅಂತ. ಸೊ ಮಲ್ಲಿಕಾರ್ಜುನ್ ಮನಸೂರ್ ಅಂತಂದರೆ ತಮಗೆ ಗೊತ್ತಿರ್ಬೋದು, ನಾದ ಬ್ರಹ್ಮ ಅವರು, ಅಲ್ಲಾದಿಯಾ ಖಾನ್ ಸಾಹೇಬರು ಕಟ್ಟಿದಂತಹ ಜೈಪುರ ಅತ್ರುಳಿ ಘರಾಣೆಯನ್ನು ಶ್ರೀಮಂತಗೊಳಿಸಿದಂತಹ ಕಲಾವಿದರು. ಅವರು ಈಗಿನ ಕಾಲದಲ್ಲಿ ಒಂದು ಪದ್ಮಶ್ರೀ ತಗೊಳ್ಳದೆ ಎಷ್ಟು ಕಷ್ಟ ಇದೆ. ಅವರು ಚಿಕ್ಕ ಒಂದು ಹಳ್ಳಿಯಲ್ಲಿ, ಮನಸೂರನ್ನ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಒಂದು ಜೋಪಡಿ ಪಟ್ಟಿಯಲ್ಲಿ ತಮ್ಮ ಜೀವನ ಆರಂಭಿಸಿದಂಥವ್ರು. ತುಂಬ ಬಡತನದಲ್ಲಿ ತಮ್ಮ ಜೀವನವನ್ನು ಸಂಗೀತಕ್ಕಾಗಿ ಮುಡುಪಾಗಿಟ್ಟು ಅದಕ್ಕೋಸ್ಕರ ಕೃಷಿ ಮಾಡಿದಂಥ ಮಹಾನ್ ಭಾವರವರು. ಅಂಥವರು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಈ ಥರದ ಪ್ರಶಸ್ತಿಗಳನ್ನು ತಗೊಳ್ತಾರಂತಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಅಂತಹವರು ನಮ್ಮ ತಂದೆಯವ್ರಿಗೆ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ನಮ್ಮ ಸಂಗೀತವನ್ನು ಸಂಪೂರ್ಣ ಈ ಥರ ರೇಡಿಯೋ ಇಟ್ಕೊಂಡು ಟೇಪ್ ಇಟ್ಕೊಂಡು ಕೇಳಿಕೊಂಡು, ನಮ್ಮ ಸಂಗೀತ ನಿಮ್ಗೆ ಬರ್ತದೆ, ನೀವು ಧಾರವಾಡಕ್ಕೆ ಬರ್ರಿ, ನಾನು ನಿಮ್ಗೆ ಕಲಿಸ್ತೀನಿ. ನನ್ನ ಶಿಷ್ಯ ಪಂಚಯ್ಯ ಅಂದರೆ ಪೂಜ್ಯ ನಮ್ಮ ಗುರುಗಳು ಪಂಚಾಕ್ಷರಿ ಮತ್ತಿಗಟ್ಟಿ ಸರ್ ಅವರು, ಅವ್ರ ಹತ್ರ ಅಭ್ಯಾಸಕ್ಕೆ ಕುಂದಿರ್ಸ್ತೀನಿ, ನಾನು ಅಭ್ಯಾಸ ಮಾಡಿಸ್ತೀನಿ, ನೀವು ಇಲ್ಲಿ ಬೇಡ ಧಾರವಾಡಕ್ಕೆ ಬರ್ರಿ ಅಂದರು. ನಮ್ಮ ಅದೊಂಥರ ಬದುಕಿನ ಒಂದು ಭಾಗ್ಯ ತರಿತು ಅದೇ ಸಮಯಕ್ಕೆ ಅಂತ ನಾನು ಅನ್ಕೊಂತೀನಿ. ನಿಜ, ಶಿಷ್ಯರು ಗುರುವನ್ನ ಆಯ್ಕೆ ಮಾಡ್ಕೋತೀವಿ ನಾವು, ಇಂಥವ್ರ ಹತ್ರ ಕಲಿಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತೆ. ಬಟ್ ಗುರುವೇ ಇಲ್ಲಿ ಬಂದು ನಿಮ್ಮನ್ನ ನಾನು ಶಿಷ್ಯರಾಗಿ ಮಾಡ್ಕೋತೀನಿ, ನಾನು ಕಲಿಸ್ತೀನಿ ಅಂತ ಹೇಳಿದಾಗ, ಸೊ ನಿಮ್ಮಲ್ಲಾದಂತಹ ಒಂದು ಭಾವನೆ ನಿಮ್ಗೆ ಹೇಗೆ? ಇಲ್ಲ, ಅದೊಂದು ಏಳು ಜನ್ಮದ ಪುಣ್ಯ. ನಾನೇನು ಸಂಗೀತಗಾರ್ತಿ ಮೊದಲಿಂದ ಇದ್ದೇನೋ ಅದೇ ಮತ್ತೆ ಮುಂದುವರೆದೇನೋ ಅಂತ ಅನ್ಕೊಳ್ತೀನಿ ಅಷ್ಟೇ. ಆದರೆ ಅವರ ಆಶೀರ್ವಾದ, ಅವರಲ್ಲಿ ನಾವು ಅವ್ರು ನಮ್ಗೆ ಆರಾಧ್ಯ ದೈವರೇ ನಮಗೆಲ್ಲರೂ. ನಮ್ಮ ಅಲಾದಿಯಾ ಖಾನ್ ಸಾಹೇಬರಾಗಿರ್ಬೋದು, ಮಲ್ಲಿಕಾರ್ಜುನ್ ಮನಸೂರವರಾಗಿರ್ಬೋದು, ಭೀಮಸೇನ್ ಜೋಶಿಯವರಾಗಿರ್ಬೋದು, ಸೊ ನಮ್ಮಲ್ಲಿ ಗಜಲ್ ಗುಂಡಮ್ಮ ಅಂತವರಾಗಿರ್ಬೋದು ರಾಯಚೂರಲ್ಲಿ, ಇವರೆಲ್ಲರೂ ನಮಗೆ ಒಂದು ಆರಾಧ್ಯ ದೈವರೇ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಸಂಗೀತ ಎಲ್ಲ ಎಲ್ಲೆ ಕಟ್ಟುಗಳನ್ನು ಮೀರಿ ತನ್ನ ಸೀಮೆ ತನ್ನ ವ್ಯಾಪ್ತಿಯನ್ನು ಬೆಳೆಸ್ತಾ ಹೋಗಿದಂಥದ್ದು ಮಹಾ ವಿದ್ಯೆ ಇದು. ಯಾಕಂದರೆ ಯಾವ ಪರಂಪರೆಯಲ್ಲಿನೂ ಈ ಥರದ ಒಂದು ಕೋಮ ಸೌಹಾರ್ದದ ಒಂದು ಸಂಬಂಧವನ್ನು ನೋಡೋಕ್ಕೆ ಸಿಗಲ್ಲ. ಅಲ್ಲಾದಿಯಾ ಖಾನ್ ಸಾಹೇಬರಲ್ಲಿ ಮಲ್ಲಿಕಾರ್ಜುನ ಮನಸೂರು ಕಲಿತಾರೆ, ಕರೀಂ ಖಾನ್ ಸಾಹೇಬರಲ್ಲಿ ಸವಾಯಿ ಗಂಧರು ಕಲಿತಾರೆ, ಸವಾಯಿ ಗಂಧರಲ್ಲಿ ಭೀಮಸೇನ್ ಜೋಶಿಯವರು ಕಲಿತಾರೆ. ಸೊ ಇದಕ್ಕೆ ಸಂಗೀತಕ್ಕೆ ಒಂದು ಜಾತಿಯ ಮಿತಿ ಇಲ್ಲ. ಸೊ ಇದು ಒಂಥರ ಎಲ್ಲ ಸಂಬಂಧಗಳನ್ನು ಎಲ್ಲ ಜಾತಿಯನ್ನು ಮೀರಿದಂಥ ಸಂಗೀತವೇ ಒಂದು ಜಾತಿ, ಸಂಗೀತವೇ ಒಂದು ಧರ್ಮ ನಮಗೆ ಅನ್ನೋ. ಅದೇ ಆ ನಿಟ್ಟಿನಲ್ಲಿ ನಾವು ಕಲಿತಾ ಬಂದ್ವಿ. ಮಲ್ಲಿಕಾರ್ಜುನ್ ಮನಸೂರವರು ಧಾರವಾಡಕ್ಕೆ ಯಾವಾಗ ನಮಗೆ ಆಹ್ವಾನ ನೀಡಿದರು, ನಾವು ಬಂದ್ವಿ. ಬಂದ ತಕ್ಷಣ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿಯವರು, ಅವರು ಹೇಗೆಂದರೆ ರೆಹಮಾನ್ ಸರ್ ತುಂಬ ದೈತ್ಯ ಪ್ರತಿಭೆ. ಅವರು ಒಂದು ರಾಗಗಳ ಕಣಜ ಆಗಿದ್ದರು. ಬೆಳಗ್ಗೆ ಶುರು ಆಯಿತು ಅಂತಂದರೆ ಅವ್ರದ್ದು ಗಾಯನ ಸಂಜೆವರೆಗೂ ಒಂದು 20-30 ರಾಗಗಳನ್ನ ಹಾಡೇ ಮಲಗ್ತಿದ್ರು. ಅದ್ಭುತ. ಅಷ್ಟು ಅವರು ಮಾತಾಡಿದ್ರೆ ಸಂಗೀತ, ಹಾಡು ಹೇಳಿದ್ರೆ ಹೇಳ್ಕೊಟ್ರು ಸಂಗೀತ, ಅವರು ಊಟ ಮಾಡ್ತಾ ಇದ್ರು ಸಂಗೀತ, ಗದರಿಸಿದ್ರು ಕೂಡ ಅದರಲ್ಲಿ ಸಂಗೀತ. ಆ ಥರನೇ ಅವರು ತುಂಬಾ ಪ್ರತಿಭಾವಂತ ಗಾಯಕರು. ಅವರು ಅವ್ರಿಗೆ ಮೈಸೂರು ಆಸ್ಥಾನದ ಸನ್ಮಾನನೂ ಆಗಿದೆ. ಪೂಜ್ಯ ನನ್ನ ಗುರುಗಳು ಪೂಜ್ಯ ಪಂಚಾಕ್ಷರ ಮತ್ತಿಗಟ್ಟಿಯವರು ತುಂಬ ಪ್ರೀತಿಯಿಂದ ನಮಗೆ ಸಂಗೀತವನ್ನು ಅಭ್ಯಾಸ ಮಾಡಿಸಿದರು. ಪ್ರೀತಿ ಅನ್ನೋದಕ್ಕಿಂತ ಅದು ಒಂಥರ ಮುಗ್ಧ ಸಂಬಂಧ, ನಮ್ಮದು ನಾಟಕೀಯವಾದಂತಹ ಸಂಬಂಧ ಅಲ್ಲ. ಬೈಬೇಕು ಅಂದರೆ ಅದು ಬೈದೇ ಬಿಡಬೇಕು, ಅದು ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅನ್ನಲೇಬೇಕು. ಆ ಥರದ್ದು ಒಂದು ಇದು. ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಅಭ್ಯಾಸ ಮಾಡಿಸ್ತಾ ಇದ್ರು. ಜಟಿಲ ರಾಗಗಳು, ಜೈಪುರ ಅತ್ರುಳಿ ಘರಾಣ ಅಂತಂದರೆ ಸ್ವಲ್ಪ ಜಟಿಲ ಸಂಕೀರ್ಣ ರಾಗಗಳು, ಜೋಡ್ ರಾಗಗಳು ಅಂತೀವಿ, ಅಂದರೆ ಎರಡೆರಡು ರಾಗಗಳ ಮಿಶ್ರಣಗಳು, ಬಸಂತ್ ಮತ್ತು ಬಹಾರ್,
ಬಸಂತ ಅಂತಂದ್ರೆ ಪಗವಾ ಬ್ರಿಜ ದೇಖನ ಕೋ ಚಲೋರಿ ಪಗವೇ ಮಿಲೇಂಗೆ ಕುವರ ಕಾನಜಾ ಬಾಟ ಚಲೋ ಲೋಗವಾ ಕಗವಾ ಬ್ರಿಜ ದೇಖನ ಕೋ ಚಲೋರಿ ಇದು ಬಹಾರ ಆಗಿದ್ರೆ ಬಸಂತ ಇದು ಬಸಂತ ಆಗಿದ್ರೆ ಬಹಾರ ಕಲಿಯನ ಸಂಗ ಕರ ತರಂಗರಲಿಯ ಕಲಿಯನ ಸಂಗ ಕರ ತರಂಗರಲಿಯ ಭವರ ಗುಂಜಾರ ಪುಲ ಪುಲವಾರಿ ಚಹುವೋರ ಮೋರ ಬೋಲೆ ಕೋಯಲ ಕೀ ಕೂಕ ಸುನಹು ಕಾವುಠಿ ಕಲಿಯನ ಸಂಗ ಕರ ತರಂಗರಲಿಯ ಇದು ಬಸಂತ್ ಮತ್ತು ಬಹಾರ ಬೇರೆ ಬೇರೆ ರಾಗ ಹಾಡಿದೆ ಇದು ಎರಡು ಜಾಯಿನ್ ಮಾಡಿಬಿಡೋದು ಹೇಗಂದ್ರೆ ಅಬತೋರ ಛ ಪೂಲ ನಿರಖೆ ಮನ ಚಾಂಗಮೆ ಬೋಲೆ ವಿಷಯ ವಾಸನ ಮಧೆ ಭಸ್ಮಾಂಗ ಬಸಂತ್ ಇದು ಬಹಾರ್ ಹೀಗೆ ಮಿಶ್ರ ಮಾಡಿ ಜೋಡ್ ರಾಗಗಳನ್ನ ಹಾಡುವಂತಹ ಪಾಠ ನಮ್ದೆಲ್ಲ ಸೊ ಅದರಲ್ಲಿ ಸಂಕೀರ್ಣ ರಾಗಗಳು ಆರು ಏಳು ರಾಗಗಳನ್ನ ಮಿಶ್ರ ಮಾಡಿ ಹಾಡುವಂತ ರಾಗಗಳು ವಿದ್ಯಾಧಾರ ಗುನಿಯನ ಸೋ ಕಹಾ ಕರಿ ಗುಣಾಚರ ಚಾಂಗ ಲಡಾಯಿ ವಿದ್ಯಾಧಾರ ಅಂತ ಈ ಥರದ್ದು ಆರು ಏಳು ರಾಗಗಳನ್ನ ಮಿಶ್ರ ಮಾಡೋಂಥ ಪಟ್ಮಂಜರಿ ಕಟ್ ಮಾಳ್ವಿ ಅದು ಬಹಳಷ್ಟು ರಾಗಗಳು ನನಗನ್ನಿಸ್ತದೆ ಸದ್ಯ ಆ ಥರದ ಪ್ರತಿಭೆಯನ್ನು ನಾನು ನೋಡ್ತಾ ಇಲ್ಲ ಮತ್ತಿಗಟ್ಟಿಯವರು ಅಷ್ಟು ಮಹಾನ್ ಪ್ರತಿಭೆಯಾಗಿದ್ದರು ವ್ಯಾಕರಣಕ್ಕಂತೂ ಮಹಾನ್ ಗಾಯಕರು ನಾವು ಹಾಡಬೇಕಾದ್ರೆ ನಮ್ಮಲ್ಲಿ ರಾಗಗಳು ಶಂಕರ ಅಂತ ಇದೆ ಬಿಹಾಗ್ ಅಂತ ಇದೆ ನಾನು ಏನಾರು ಹಾಡ್ತಾ ಇದ್ರೆ ಏ ಮಂಗ್ಯ ನೀನು ಬಿಹಾಗದ ನಿಷಾದ ಹಸ್ತಾ ಇದೆಯಾ ನೀನು ಶಂಕರದ ನಿಷಾದ ಹಸ್ತಾ ಇದೆಯಾ ಅಂದ್ರೆ ರಾಗಕ್ಕೆ ಒಂದೇ ನಿಷಾದ ಇರೋದೇ ಒಂದು ಅಂದ್ರೆ ರಾಗ ಆ ನಿಷಾದ್ ಸ್ವರ ರಾಗಗಳಲ್ಲಿ ಹೇಗೆ ಹೇಗೆ ರೂಪ ತಾಳ್ಸಲ್ಲ ಅದು ಬೇರೆ ಬೇರೆ ತರ ಆಗಿರ್ತದಂತೆ ಅನ್ನೋದು ಅವ್ರದ್ದು ವಾದ ಇರ್ತಿತ್ತು ಸೊ ತುಂಬಾ ಕಷ್ಟಕರ ಅಂತ ವಿಷಯ ಇದು ಅಭ್ಯಾಸವೆಲ್ಲ ಹೇಗೆ ಸಾಕ್ತಾ ಇತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ನಮ್ದು ಮುಂಜಾವಿನ ಅಭ್ಯಾಸ ಇರ್ತಿತ್ತು ನಾನು ಕಲಿಬೇಕಾದ್ರೆಲ್ಲ ನಾವು 4 ಗಂಟೆಗೆ ಎದ್ದು ಅಭ್ಯಾಸ ಮಾಡೋದು ಪರಿಪಾಠ ನಾ ಹೇಳಿದೆ ನನ್ನ ತಂದೆ ತುಂಬಾ ಸ್ಟ್ರಿಕ್ಟ್ ಆ ವಿಷಯಕ್ಕೆ ಅಭ್ಯಾಸ ಮಾಡಿಸ್ತಾ ಇದ್ರು ಎಲ್ಲಿಯಾದ್ರೂ ಊರಿಗೆ ಹೋಗಿ ಬಂದ್ರೆ ಬಂದ ತಕ್ಷಣ ಎಷ್ಟು ಪಾಠ ಆಯ್ತು ಎಷ್ಟು ಟೆಸ್ಟಲ್ಲಿ ಈಗ ಕೇಳ್ತಾರೆ ಎಷ್ಟು ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿಯಾ ಎಕ್ಸಾಮಲ್ಲಿ ಎಷ್ಟು ಬಂತು ಸೆಮಿಸ್ಟ್ರಲ್ಲಿ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ನಮ್ಮ ತಂದೆ ಬಂದ ತಕ್ಷಣ ಅಭ್ಯಾಸ ಮಾಡಿದ್ರ ಅಂತ ಕೇಳ್ತಿದ್ರು ಮಾಡಿದೀವಿ ಅಂತಂದ್ರೆ ಪ್ರಾಮಿಸ್ ಮಾಡ್ಬೇಕು ಅವ್ರಿಗೆ ಅಷ್ಟು ಒಂದು ಒಂದು ಕಟ್ಟುನಿಟ್ಟತೆಯಿಂದ ನಮ್ಗೆ ಶಿಸ್ತು ಹಾಕಿ ಕೊಟ್ಟಿದ್ರು ನಮ್ಮ ತಂದೆಯವರು ಮತ್ತೆ ಈ ವಿದ್ಯೆನೇ ಹಾಗೆ ಸರ್ ಅಭ್ಯಾಸ ಮಾಡದೇ ಇದ್ರೆ ಬರಲ್ಲ ಇದು ಮನೇಲಿ ಎಷ್ಟು ಜನ ಇದ್ರಿ ನೀವು ನಾವು 5 ಜನ ನಾವು ಹೆಣ್ಮಕ್ಳೆ ಒಬ್ಳು ದೊಡ್ಡಕ್ಕಿ ಅಕ್ಕ ಸವಿತಾ ಅಂತ ಹೇಳಿ ಅವಳು ಹಾಡ್ತಾಳೆ ತುಂಬಾ ಒಳ್ಳೆ ಗಾಯಕಿ ಅವಳು ಈಗ ಸದ್ಯ ಎರಡನೇವದವಳು ಸುಮಂಗಲ ಅಂತ ಹೇಳಿ ಅವಳು ಮೈಸೂರಲ್ಲಿ ಇರ್ತಾಳೆ ಮೂರನೇದವಳೆ ನಾನು ನಾಲ್ಕನೇದವಳು ಸಂಗೀತಾ ಅಂತೇಳಿ ಅವಳು ವೈದ್ಯ ಹಾಗೆ ಸ್ವಲ್ಪ ಗಿಟಾರ್ ನುಡಿಸ್ತಾಳೆ ಸ್ವಲ್ಪ ಗಜಲ್ಸ್ ಸ್ವಲ್ಪ ಮನೆ ವಾತಾವರಣ ಸ್ವಲ್ಪ ಸಂಗೀತಮಯವಾಗಿದೆ ಹೀಗಾಗಿ ಅದು ಸಹಜವಾಗಿ ಬಂದ ಕಲೆ ಅದು ನಾಲ್ಕನೇ ತಂಗಿ ಅವಳು ಕವಿತಾ ಅಂತ ಹೇಳಿ ಅವಳು ತಬ್ಲಾ ನುಡಿಸ್ತಾ ಇದ್ಲು ಖೈರಾಗಢದಲ್ಲಿ ಹೋಗಿ ತನ್ನ ಎಮ್ ಎ ತಬ್ಲಾದಲ್ಲೇ ಎಮ್ ಎ ಮಾಡಿದವಳು ಕರ್ನಾಟಕದಲ್ಲಿ ಪ್ರಥಮ ಮಹಿಳೆ ಎಮ್ ಎ ಮಾಡಿದವಳು ಅಂತ ಹೆಮ್ಮೆ ನನಗೆ ಅನಿಸ್ತದೆ ಅದು ಅಷ್ಟು ತುಂಬ ತುಂಬ ಪ್ರತಿಭಾವಂತ ಕಲಾವಿದೆ ಹೀಗಾಗಿ ಮನೆಯಲ್ಲೆಲ್ಲ ಸ್ವಲ್ಪ ಸಂಗೀತದ ವಾತಾವರಣ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ತಾಯಿಗಳೇ ನೀವು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು ಸಹಜವಾಗಿ ಹಾರ್ಮೋನಿಯಂ ಇನ್ಸ್ಟ್ರೂಮೆಂಟ್ ನಾವು ನುಡಿಸ್ತಾನೆ ಇರ್ತೀವಿ ಜೊತೆಗೆ ತಾನ್ಪುರ ಅಂತೂ ನಮಗೆ ಸಾಧ್ ಸಂಗತಿ ಯಾವಾಗಲೂ ಇರ್ತದೆ
ಈ ತರದೇ ಇನ್ಸ್ಟ್ರೂಮೆಂಟ್. ನಿಮ್ಮ ಬಾಲ್ಯ ಹೇಗೆ ಕಳೀತು ಹಾಗಾದ್ರೆ ಸಂಗೀತದಲ್ಲೇ ಇದ್ದಿದ್ರಿಂದ ಸಂಗೀತದ ಫ್ಯಾಮಿಲಿ ಸೊ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ಎಜುಕೇಷನ್ಗೆ ಮತ್ತೆ ಇದಕ್ಕೆ ಯಾವ ರೀತಿ ನೀವು ಹೊಂದಿಸ್ಕೊಂಡು ನಾನು ನಮ್ಮಲ್ಲಿ ಬಾಲ್ಯ ಅಂತಂದ್ರೆ ನಾನು 10th ವರೆಗೂ ನಾನು ಸಂಗೀತವನ್ನು ಅಭ್ಯಾಸ ಮಾಡ್ತಾನೆ ಶಿಕ್ಷಣವನ್ನು ಮಾಡಿದೆ ನಂತರ ಡಿಗ್ರಿಯಲ್ಲಿ ನಾನು ಮ್ಯೂಸಿಕ್ ಅನ್ನು ತಗೊಂಡಿದ್ದು ಬಿ ಮ್ಯೂಸಿಕ್ ಅಂತ ಹೇಳಿ ಬ್ಯಾಚುಲರ್ ಆಫ್ ಮ್ಯೂಸಿಕ್ ನಂತರ ನಾನು ಎಂಎ ಮ್ಯೂಸಿಕ್ ಅನ್ನು ಎಂ ಮ್ಯೂಸಿಕ್ ಅನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ಎರಡೂ ಧಾರವಾಡದಲ್ಲಿ ನಾನು ಮಾಡಿದೆ ಹೀಗಾಗಿ ನನಗೆ ಅಲ್ಲಿ ಗುರುಗಳು ನನಗೆ ಒಳ್ಳೆ ಗುರುಗಳು ಸಿಕ್ಕರು ಕಲಿಯಕ್ಕೆ ಅಭ್ಯಾಸ ಮಾಡಕಾಯಿತು ನಂತರ ನಾನು ಪಿಎಚ್ಡಿ ಅಲ್ಲೇ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ ಅಂದ್ರೆ ಶಿಕ್ಷಣ ಸಂಗೀತದಲ್ಲೇ ನನ್ನ ಶಿಕ್ಷಣ ಆಗಿ ಹೋಯಿತು ಓಕೆ ಮೊದಲಿಗೆ ಕೇಳಿದ್ದು ನಿಮ್ಮ ತಂದೆ ನೀವು ಹಾಡಿದಂತ ಜನಪದ ಗೀತೆಗಳು ಅಂತ ಹೇಳಿದ್ರೆ ಸೊ ಜನಪದ ಗೀತೆಗಳನ್ನು ಕೂಡ ಗಾಯನದಲ್ಲಿ ನೀವು ತೋರಿಸ್ಕೊಂಡಿದ್ದೀರಿ ನಾನು ಚಿಕ್ಕವಳಿದ್ದಾಗ ಹಾಡ್ತಾ ಇದ್ದೆ ಸೊ ಬಹಳ ಚಿಕ್ಕವಳಿದ್ದಾಗ ಅಂದ್ರೆ ನಾನು 4 ವರ್ಷದಲ್ಲಿ ಇದ್ದಾಗನೇ ನಾನು ಗಜಮುಖನೆ ಗಣಪತಿ ನಿನಗೆ ವಂದನೆ ಅಂತ ಹಾಡ್ತಾ ಇದ್ದೆ ತುಂಬಾ ಹಾಡುಗಳನ್ನ ವಚನಗಳನ್ನ ಹಾಡ್ತಾ ಇದ್ದೆ ಆಮೇಲೆ ಸ್ಪರ್ಧೆಗಳಿಗೆ ನಮ್ಮ ತಂದೆ ಸ್ಪರ್ಧೆ ಅಂದ್ರೆ ಏನೇ ಅಂತ ಗೊತ್ತಿರಲಾರದಂತ ವಯಸ್ಸಲ್ಲಿ ಸ್ಪರ್ಧೆಗಳನ್ನ ಮಾಡ್ತಾ ಇದ್ವಿ ಆವಾಗ ವಚನಗಳನ್ನ ಹಾಡ್ತಾ ಇದ್ವಿ ಹಾಡೋದೇ ನಮ್ದು ಕಾಯಕ ಅದೇ ಕೃಷಿ ಅದೇ ಮಾಡೋದು ಹೀಗಾಗಿ ಸದ್ಯದವರೆಗೂ ನಾನು ಹಾಡೋದನ್ನೇ ಇರೋದು ಬರೀ ಮಾತಲ್ಲಿ ಕೇಳಿದ್ರೆ ನಮಗೆ ಸಾಕಾಗೋದಿಲ್ಲ ಆ ಒಂದು ಜನಪದ ಗೀತೆ ನಿಮ್ಮ ಜನಪದ ಗೀತೆ ಅಂದ ತಕ್ಷಣ ಅದೆಲ್ಲ ಮರ್ತು ಹೋಗಿದೆ ಜನಪದ ಗೀತೆ ಸ್ವಲ್ಪ ಶಾಸ್ತ್ರೀಯವೇ ಜಾಸ್ತಿ ಅಭ್ಯಾಸ ಮಾಡ್ತಾ ಇರ್ತೀನಿ ವಚನಗಳು ನಿಮ್ಮ ಜಾನಪದ ಗೀತೆಗಳು ಅಂದ್ರೆ ನಮ್ಮ ವಚನ ಸಂಗೀತಕ್ಕೆ ಶಾಸ್ತ್ರೀಯ ಸಂಗೀತಕ್ಕೆ ಹೊರತಾಗಿಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ನಮ್ಮಲ್ಲಿ ಜೋಗಪ್ಪಾಸ್ ಹಾಡ್ತಾರೆ ತಾವು ಕೇಳಿರ್ಬೋದು ಹುಟ್ಟಿ ಬಂದೆ ಎಲ್ಲ ಮನೆಗೆ ಅಂತ ಕೇಳ್ತೀರಿ ಆಮೇಲೆ ಬಾರ ತಂಗಿ ಗತ್ತರಿಗೆ ಬಾರ ದೂರಿಲ್ಲ ಊರ ತಾಲೂಕಾದ ಅಬ್ಸಲಪುರ ಅಂತ ಹಾಡ್ತಾರೆ ಎಲ್ಲ ಈ ತರದೆಲ್ಲ ಪ್ರಕಾರಗಳು ಸಹ ನಮ್ಮ ಶಾಸ್ತ್ರೀಯ ಸಂಗೀತದ ಚೌಕಟ್ಟಿನಲ್ಲೇ ಇರುವಂತಹ ಪ್ರಕಾರಗಳು ವಿಶೇಷವಾಗಿ ಅವರು ರೇಣುಕ ಆದಿಶಕ್ತಿಯ ಮೇಲೆ ಹಾಡ್ತಾ ಇದ್ರೆ ನಾವು ಅದೇ ಸಾಹಿತ್ಯವನ್ನೇ ನಾವು ಶಿಸ್ತು ಅಂದ್ರೆ ಶಿಸ್ತು ಅನ್ನೋದಕ್ಕಿಂತ ಶಿಷ್ಟ ಪ್ರಕಾರಗಳಲ್ಲಿ ಹಾಡ್ತಾ ಇದ್ದೀವಿ ಅದು ಜಾನಪದ ಪ್ರಕಾರ ಇದು ಶಿಷ್ಟ ಪ್ರಕಾರ ಶಿಷ್ಟ ಪ್ರಕಾರದಲ್ಲಿ ಸ್ವಲ್ಪ ನಾವು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಹಾಡ್ತೀವಿ ಅಂತ ಅನ್ಕೊಳ್ತೀನಿ ನಾನು ಅವರು ಆಡು ಭಾಷೆಯಲ್ಲಿ ಬಾಯಿಂದ ಬಾಯಿಗೆ ಬಂದ ಸಂಗೀತವನ್ನ ಹಾಡ್ತಾರೆ ಬಾರ ತಂಗಿ ಘತ್ತರಗಿಗೆ ಬಾರ ದೂರಿಲ್ಲ ಊರ ತಾಲೂಕಾದ ಅಬ್ಜಲಪುರ ಅಂತ ಈ ತರ ಹಾಡ್ತಾರೆ ಹುಟ್ಟಿ ಬಂದೆ ಎಲ್ಲಮ್ಮನಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ದ್ಯಾಮದಗ್ನಿಗೆ ಅಂತ ಹಾಡ್ತಾರೆ ಅಂದ್ರೆ ಆ ಪ್ರಕಾರಗಳು ಸಾಹಿತ್ಯನೂ ಸಹ ಸಂಗೀತಕ್ಕೆ ಇರ್ತವೆ ಆ ಸಂಗೀತನೂ ನಮ್ಮ ನಮ್ಮ ಈ ಶಾಸ್ತ್ರೀಯ ಸಂಗೀತದ ಒಂದು ಒಳಗೆ ಇರುವಂತಹ ಅದು ಬೇರು ನಾವು ಮೇಲೆ ನಮ್ದು ಗಿಡಗಳಾಗಿದ್ರೆ ಅದು ಬೇರೆ ಸಂಗೀತ ಅದು ಜನಪದ ಸಂಗೀತ ಜನಪದ ಸಂಗೀತ ಹಾಡಬಾರ್ದು ಅಂತಲ್ಲ ಸೊ ಈ ಪ್ರಕಾರಗಳನ್ನ ಅಭ್ಯಾಸ ಮಾಡಿದ ಮೇಲೆ ಆ ಪ್ರಕಾರಗಳ ಕಲಿಕೆ ಅದು ಪ್ರಕಾರ ಒಂದು ಬಹಳ ಅದೊಂದು ಅದರದೇ ಆದಂಥ ಒಂದು ಸ್ವತಂತ್ರವಾದಂತಹ ಕಲ್ಪನೆ ಇದೆ ಅದಕ್ಕೆ ಅದಕ್ಕೆ ಅದರದೇ ಆದಂಥ ಒಂದು ಕ್ಷೇತ್ರ ಆಧಾರಿತ ಇದೆ ಅದರದೇ ಆದಂತಹ ಒಂದು ಭಾಷೆ ಇದೆ ಅದರದೇ ಆದಂಥ ಒಂದು ಶೈಲಿ ಇದೆ ಅದಕ್ಕೂ ಒಂದು ವ್ಯಾಕರಣ ಇದೆ ಅದನ್ನೇ ಅಭ್ಯಾಸ ಮಾಡಿದಂತಹ ಮಹಾನ್ ಗಾಯಕರು ಬೇಕಾದಷ್ಟು ನಾನು ನಿಮಗೆ ಈ ವೇದಿಕೆಯಲ್ಲಿ ನಾನು ನೋಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ತುಂಬಾ ಯಾಕಂದ್ರೆ ಕರ್ನಾಟಕ ಶುಭೋದಯ ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ ಇಂಥ ವೇದಿಕೆಯಲ್ಲಿ ಉತ್ತರ ಕರ್ನಾಟಕದ ಹಲವಾರು ಸಂಗೀತ ಪ್ರಕಾರಗಳು ಜಾನಪದ ಸಂಗೀತ ಆಗಿರ್ಬೋದು ಹಾಗೆ ಭಜನ್ಸ್ ಆಗಿರ್ಬೋದು ಅದು ಮತ್ತೆ ಹಿಂದೂಸ್ತಾನಿ ಸಂಗೀತದ ಎಲ್ಲ ಪ್ರಕಾರಗಳನ್ನು ಸಾಧನೆ ಮಾಡಿದಂಥ ಸಾಧಕರನ್ನ ಇಲ್ಲಿ ಪರಿಚಯಿಸ್ತೀರಂತ ನನಗೆ ತುಂಬಾ ವಿಶ್ವಾಸ ಇದೆ ಶುಭೋದಯ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ಹಲವಾರು ಮಹನೀಯರು ಸಾಧಕರು ಬಂದು ಹೋಗಿದ್ದಾರೆ ಇನ್ನು ಮುಂದೆನು ಕೂಡ ನೀವು ಹೇಳಿದ ಹಾಗೆ ಸೆಲೆಬ್ರಿಟಿಗಳು ಅಂತ ಹೇಳಿದ ತಕ್ಷಣ ಬರೀ ಸಿನಿಮಾ ಜಗತ್ತಿನವರು ಮಾತ್ರ ಅಲ್ಲ ಸೊ ಈ ತರ ಸಾಧನೆ ಮಾಡಿರೋರು ಕೂಡ ಇಂದಿನ ಯುವ ಪೀಳಿಗೆಗೆ ಇಂದಿನ ಯುವ ಸಮೂಹಕ್ಕೆ ಮಾದರಿ ಅಂತವ್ರನ್ನ ಸಾಕಷ್ಟು ಜನರನ್ನ ಪರಿಚಯಿಸಿದ್ದಾರೆ ನಮ್ಮಲ್ಲಿ ತುಂಬಾ ಕೆಲಸಗಳಾಗಿದೆ ಸರ್ ವಚನ ಗಾಯನ ಅಂದ್ರೆ ವಚನ ಗಾಯನವನ್ನ ವಚನನ ಓದೋದದು ಹಾಡಕ್ಕಾಗಿ ಬರೆದಂಥವುಗಳಲ್ಲ ಅದಕ್ಕೆ ಯಾವ ಥರದ್ದು ಗೇಯತೆ ಇಲ್ಲ ಅಂದರೆ ಗೇಯತೆ ಅಂದರೆ ಹಾಡಿನ ಒಂದು ಚೌಕಟ್ಟಿಲ್ಲ ಅಂಥವುಗಳನ್ನ ಹಾಡಬಾರ್ದು ಅನ್ನೋದೊಂದು ಕಾಲಮಾನ ಇತ್ತು ಅವುಗಳನ್ನು ಶಿಸ್ತುಬದ್ಧವಾಗಿ ಸಂಗೀತಕ್ಕೆ ಅಳವಡಿಸಿ ಹಾಡಬಹುದು ಅಂಥೇಳಿ ಛಲದಿಂದ ಹಾಡಿದಂಥ ಅನೇಕ ಗಾಯಕರನ್ನ ಸಿದ್ಧ ಶೈಲಿಯನ್ನಾಗಿ ಮಾಡಿದ್ದಾರೆ ಆ ಸಿದ್ಧ ಶೈಲಿಗಳನ್ನು ಮಾಡಿದಂಥವರಲ್ಲಿ ಮೊಟ್ಟ ಮೊದಲಿಗರು ಪೂಜ್ಯ ಪಂಚಾಕ್ಷರಿ ಗವಾಯಿಗಳು ಪೂಜ್ಯ ಪಂಚಾಕ್ಷರಿ ಗವಾಯಿಗಳು ನಂತರ ಮಲ್ಲಿಕಾರ್ಜುನ್ ಮನಸೂರವರು ಹಾಗೆ ಬಸವರಾಜ್ ರಾಜಗುರು ಅವರು ಸಿದ್ಧರಾಮ್ ಜಂಬುಲ್ದಿನ್ನಿ ಅವರು
ನಾನಾ ಗಾಯಕರು ಇದಕ್ಕೆ ಒಂದು ಶೈಲಿಯನ್ನು ಮಾಡಿಕೊಟ್ಟಿದ್ದಾರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಸರ್ ನಿಜ ನಿಜ ಹೌದು ಹಾಗೆ ದಾಸವಾಣಿಯನ್ನ ಕೀರ್ತನೆಗಳಲ್ಲಿ ಅಂದ್ರೆ ಕರ್ನಾಟಕ ಸಂಗೀತದಲ್ಲಿ ಅಷ್ಟೇ ಹಾಡುವಂತ ಪಾಠ ಇದ್ದಾಗ ಅದನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಳವಡಿಸಿ ಹಾಡುವಂತ ಒಂದು ಪ್ರಕಾರ ಮಾಡಿದ್ರು ಇವೆಲ್ಲ ತುಂಬಾ ಕಷ್ಟಕರವಾದಂತ ಕೆಲಸಗಳು ಇವೆಲ್ಲ ಯಾಕಂದ್ರೆ ವಚನಗಳನ್ನು ನೀವು ಓದಿರಿ ಇವಾಗ ಬಂದ ತಕ್ಷಣ ಕಳಬೇಡ ಕೊಲಬೇಡ ಹೇಳ್ತಾ ಇದ್ರಿ ವಚನಗಳು ತುಂಬಾ ಓದಿನ ಧಾಟಿಯಲ್ಲಿ ಇರುವಂತ ವಚನಗಳನ್ನು ಹಾಡಿಗೆ ಧಾಟಿಗೆ ಹಾಕಬೇಕು ಅಂತಂದ್ರೆ ತುಂಬಾ ಸಂಯೋಜನೆ ಮಾಡಬೇಕಂತ ಖಂಡಿತ ಯಾಕಂದ್ರೆ ಅಕ್ಷರಗಳು ಒಂದು ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಅದು ತನ್ನ ಅರ್ಥವನ್ನೇ ಕಳ್ಕೊಂಡು ಬಿಡುತ್ತೆ ಸಂಯೋಜಕನ ಕೆಲಸ ತುಂಬಾ ಮಹತ್ವದ್ದು ಈ ನಿಟ್ಟಿನಲ್ಲಿ ನಿಜ ಅಂತ ಕೆಲಸಗಳನ್ನು ಮಾಡಿದಂತ ಅವರು ಪದಗಳನ್ನು ಕೂಡ ಬದಲಾಯಿಸೋ ಹಾಗಿಲ್ಲ ಹೌದು ಯಾಕಂದ್ರೆ ಆಲ್ರೆಡಿ ನಮಗೆ ಇರುವಂತ ಸಂಪ್ರದಾಯಿಕ ಒಂದು ವಚನ 2ನೇ ಶತಮಾನದಲ್ಲೇ ಬರೆದಿರುವಂತ ಬಸವಣ್ಣ ಅವರ ವಚನಗಳನ್ನು ನಾವು ಈಗ ರಿಮಿಕ್ಸ್ ಮಾಡ್ತೀವಿ ಅಂತ ಹೋಗ್ಬಿಡ್ತೀವಿ ತಿದ್ದುಪಡಿ ಮಾಡಕಾಗಲ್ಲ ಖಂಡಿತ ಹೌದು ಹಾಗಲ್ಲ ಇವೆಲ್ಲ ನಿಟ್ಟಿನಲ್ಲಿ ಮಾಡಬೇಕು ಅಂದ್ರೆ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ ಆದ್ರೆ ಅವೆಲ್ಲ ಹಾಡಿದ ಗಾಳಿಯಲ್ಲಿ ಗಾಳಿಯಾಗಿ ಹೋಗ್ಬಿಡ್ತು ಎಲ್ಲ ವಾಹಿನಿಗಳು ಎಲ್ಲ ರೆಕಾರ್ಡಿಂಗ್ ಕಂಪನಿಗಳು ಎಲ್ಲ ಬೆಂಗಳೂರಿಗೆ ಸೀಮಿತ ಆಗಿದ್ದಕ್ಕೋಸ್ಕರ ನಮ್ಮ ಆ ಭಾಗದ ಅನೇಕ ಕಲಾವಿದರು ಎಷ್ಟೊಂದು ಕೆಲಸಗಳನ್ನು ನಾವು ಹಿಡಿದಿಡಕಾಗಿಲ್ಲ ನೀವು ಹೇಳಿದ್ರಿ ಧಾರವಾಡದಲ್ಲಿ ಹೇಗೆ ನಿಮ್ಮ ರಿಯಾಜ್ ಎಲ್ಲವೂ ಕೂಡ ನಡೀತಾ ಇತ್ತು ಅಭ್ಯಾಸವನ್ನು ಮಾಡ್ತಾ ಇದ್ರಿ ಅಂತ ಹೇಳಿ ನೀವು ಧಾರವಾಡದ ನಂತರ ಹೇಗೆ ಸಂಗೀತವನ್ನು ಕಂಟಿನ್ಯೂ ಮಾಡ್ತಾ ಹೋದ್ರಿ ಧಾರವಾಡದಲ್ಲಿ ಪಂಚಾಕ್ಷ ಮತ್ತಿಗಟ್ಟಿ ಹತ್ರ ಅಭ್ಯಾಸ ಮಾಡಿದ್ಮೇಲೆ ನಾನು ಜಯಶ್ರೀ ಪಾಟ್ನೇಕರ್ ಅಂತ ಹೇಳಿ ಬೆಳಗಾಮಲ್ಲಿ ಇರ್ತಿದ್ರು ಅವರು ಮೂಲತಃ ಅವರು ಗಜನನ್ ರಾವ್ ಜೋಶಿಯವರ ಶಿಷ್ಯರು ಅವರೂ ಸಹ ಜೈಪುರ್ ಅತ್ರೋಳಿ ಘರಾಣೆಯಲ್ಲೇ ಅಭ್ಯಾಸ ಮಾಡಿದಂಥವರು ಅವ್ರ ಹತ್ರ ಅಭ್ಯಾಸ ಮಾಡಿದೆ ತುಂಬ ಕಠಿಣ ಗಾಯಕಿ ಅವ್ರದ್ದು ಲೈಕಾರಿ ಮೇಲೆ ಒಂಥರ ವಯಲಿನ್ ವಾದನ ಇದ್ದಂಗೆ ಅವ್ರ ಗಾಯನ ಅಂದರೆ ಅಷ್ಟು ತಾಂತ್ರಿಕ ಒಂಥರ ಯಂತ್ರಗಾರಿಕೆಯನ್ನು ಜಾಸ್ತಿ ಯೂಸ್ ಮಾಡೋಂಥದ್ದು ಸಂಗೀತದಲ್ಲಿ ಅವ್ರದ್ದು ಬಂದಿಶ್ಗಳು ಅದೇ ಥರನೇ ಅವ್ರದ್ದು ತುಂಬ ಆ ಥರದ ಒಂದು ಪರಿಸರದಲ್ಲಿ ಸ್ವಲ್ಪ ಅಭ್ಯಾಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಮೇಡಮ್ ನನಗೆ ಶಿಷ್ಯ ಅನ್ನೋದಕ್ಕಿಂತ ಮಗಳ ಹಾಗೆ ನನಗೆ ಪ್ರೀತಿಯಿಂದ ನೋಡ್ಕೊಂಡು ಸಂಗೀತ ಅಭ್ಯಾಸ ಮಾಡಿಸಿದರು ಅದು ಒಂಥರ ವಿಶೇಷ ಅನುಭವ ಅವರ ಗಾಯನ ಶೈಲಿಯನ್ನು ಕಲಿಯೋದ್ರಲ್ಲಿ ಏನಾದರೂ ಸ್ವಲ್ಪ ಕಠಿಣತೆ ಕಠಿಣತೆ ಅಂದರೆ ಅವರು ಸ್ವಲ್ಪ ಆಗ್ರಾ ಘರಾಣೆಯನ್ನು ಮತ್ತು ಕಿರಾಣ ಘರಾಣೆಯನ್ನು ಅಭ್ಯಾಸ ಮಾಡಿದವರಾಗಿದ್ದರು ಹೀಗಾಗಿ ಅವ್ರದ್ದು ಒಂಥರ ವಿಶೇಷವಾಗಿ ಅವ್ರದ್ದು ತಾನ್ ಪ್ಯಾಟ್ರನ್ಸು ಅಂದರೆ ತಾನ್ಗಳ ಪ್ರಕಾರಗಳನ್ನು ತುಂಬ ತಾನ್ಗಳ ಪ್ರಕಾರಗಳು ಹೇಳಿದರು ಅವರು ಮೇರುಖಂಡ ತಾನು ಕೂಟ್ ತಾನು ಸರಳ ತಾನು ಗಮಕ್ ತಾನು ಈ ಥರದೆಲ್ಲ ವಿಶೇಷವನ್ನು ಹೇಳ್ತಾ ಹೇಳ್ತಾ ಹಾಡ್ತಾ ಇರೋಂಥದ್ದು ಆಮೇಲೆ ತಾಳಗಳು ವಿವಿಧ ತಾಳಗಳಲ್ಲಿ ವಿಲಂಬಿತಗಳನ್ನ ಹಾಡ್ತಾಯಿದ್ರು ಅಂದರೆ ಝೂಮ್ರ ಸವಾರಿ ಅಂದರೆ ವಿಶೇಷವಾಗಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಕಿರಾಣದವರು ಇದನ್ನು ಹಾಡ್ತಾರೆ ವಿಲಂಬಿತ ಏಕತಾಳನ್ನು ಹಾಡ್ತಾರೆ ಜೈಪುರ್ ಅತ್ರೋಳಿ ಘರಾಣದವರು ತೀನ್ ತಾಳದಲ್ಲಿ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ ಸೊ ಇವ್ರು ಹೇಗಂತಂದರೆ ಅನ್ಯ ಬೇರೆ ಬೇರೆ ತಾಳಗಳಲ್ಲಿಯೂ ಸಹ ವಿಲಂಬಿತ ಲಯ ಇಟ್ಟು ಹಾಡುವಂಥ ವಿಶೇಷತೆ ಇರ್ತಿತ್ತು ಸೊ ಅದ್ರ ಜೊತೆ ಜೊತೆಗೆ ಅವರು ಒಂಥರ ಗಜನನ್ ರಾವ್ ಜೋಶಿಯವರು ಬರಿತಾ ಇದ್ರು ಚೀಸ್ಗಳನ್ನು ತುಂಬ ಒಳ್ಳೊಳ್ಳೆ ಚೀಸ್ಗಳನ್ನ ಬರೆದಾರೆ ನಿಮಗೆ ಹೇಳಬೇಕು ಅಂತಂದರೆ ಮೇರೋ ಪಿಯಾ ರಸಿಯಾ ರಸಿಯಾ ಸುನರಿ ಸಾಖಿ ತೇರೋ ದೋಷ ಕಹಾ ಮೇರೋ ಪಿಯಾ ಇದೊಂದು ನಾಯಕಿ ಕಾರಣದಾಗಿನ ಬಂದಿಶ್ಯು ಇದಕ್ಕೆ ಅವರು ಛೋಟಾ ಖ್ಯಾಲ್ ಗುರುಜಿ ಬರೆದದ್ದು ಅಂದರೆ ಗಜನನ್ ರಾವ್ ಜೋಶಿ ಅವರು ಬರೆದ ಛೋಟಾ ಖ್ಯಾಲ್ ವಿಶೇಷವಾಗಿತ್ತು ಅದು ಹೇಗಂತ ಹೇಳಬೇಕು ಅನ್ನಿಸ್ತಾ ಇದೆ ಹೇಳ್ತೀನಿ ಯಹಿ ಗಲಿ ಮತ್ ಆನಾ ಆ ಯಹಿ ಗಲಿ ಮತ್ ಆನಾ ಆ ತುಮ್ನೆ ಹಮಕೊ ಪಹಚಾನಾ ಆ ಯಹಿ ಗಲಿ ಮತ್ ಆನಾ ಇಶ್ಕ ದಿಲ್ದಾರ್ ಸುನೋ ಮಿಯಾ ಮನ ರಂಗ ಇಶ್ಕ ದಿಲ್ದಾರ್ ಸುನೋ ಮಿಯಾ ಮನ ರಂಗ ತುಮ ಶಮ ಹಮ ಪರವಾನ ಯಹಿ ಗಲಿ ಮತ್ ಆನಾ ಯಹಿ ಗಲಿ ಮತ್ ಈ ಥರದ ವಿಶೇಷ ಬಂದಿಶ್ಗಳನ್ನು ಹಾಡ್ತಾ ಇದ್ರು ತುಂಬ ಬಂದಿಶ್ಗಳು ಒಂದು ರಾಗದಲ್ಲಿ ಎಷ್ಟೊಂದು ಬಂದಿಶ್ಗಳನ್ನ ಹೇಳ್ತಾ ಇದ್ರು ತುಂಬ ವಿದ್ಯಾವಂತೆ ಅವರು ಮೇಡಮ್ ಸೊ ಈಗ ಅವರು ಬಾಂಬೆಯಲ್ಲಿ ನೆಲೆಸಿದ್ದಾರೆ
ಅವರಲ್ಲೂ ತುಂಬ ಅಭ್ಯಾಸ ಮಾಡಿದೆ, ಈಗೂ ಅಭ್ಯಾಸ ಅವರಲ್ಲಿ ಮಾಡ್ತಾ ಇರ್ತೀನಿ. ನಾನು ಸಂಗೀತಕ್ಕೆ ಮುಗಿತು ಅನ್ನೋದಿಲ್ಲ, ನಾನು ಕಲಿಯೋದು ಮುಗಿತು ಅಂತಂದ್ರೆ ಅದೆಲ್ಲ ಮುಗಿತು ಅಂತ ನನ್ನ ರಾಜಶೇಖರ್ ಮನಸೂರು ಗುರುಗಳು ಹೇಳ್ತಾ ಇದ್ರು. ಯಾವತ್ತೂ ಕಲಿದು ಮುಗಿಯಲ್ಲ. ಮಲ್ಲಿಕಾರ್ಜುನ್ ಮನಸೂರು ಅವ್ರಿಗೆ ಕಿಡ್ನಿ ಇಂದ ತುಂಬಾ ಬಳಲ್ತಿದ್ರಂತೆ. ಅವಾಗೆ ಅವರಿಗೆ ಬೇಗ ಆರಾಮಾಗಿ ನಾನು ಮತ್ತೆ ಇನ್ನೂ ಕಲಿಯೋದಿದೆ ನನಗೆ ಅಂತ ಇಳಿ ವಯಸ್ಸಿನಲ್ಲಿ ಹೇಳ್ತಾ ಇದ್ರಂತೆ ಅವರು. ಅಂದ್ರೆ ಅವರು ಅಂದ್ರೆ ಅಷ್ಟು ಡೆಡಿಕೇಶನ್ ಸಂಗೀತಕ್ಕೆ, ಕಲಿಬೇಕನ್ನೋ ಹಂಬಲ ಚಪಲವೇ ನಮಗೆ ಬೆಳೆಸ್ತದೆ. ಆ ನಿಟ್ಟಿನಲ್ಲಿ ನಾನು ಇನ್ನೂ ಕಲಿಬೇಕು, ಅವ್ರ ಹತ್ರ ಕಲಿತಾ ಇದ್ದೀನಿ ಅಂತ ಹೇಳ್ತೀನಿ. ನಂತರ ಅಲ್ಲಿಂದ ಆದ್ಮೇಲೆ ನಾನು ಮಲ್ಲಿಕಾರ್ಜುನ್ ಮನಸೂರವ್ರನ್ನ ಹೇಳಿದ್ನಲ್ಲ, ಆರಾಧ್ಯ ದೈವರು ಅಂತ ಹೇಳಿ. ಅವ್ರ ಪ್ಯಾಟ್ರನ್ ತಾನ್ ಪ್ಯಾಟ್ರನ್ಸ್ ಎಲ್ಲ ಚಿಕ್ಕವರಿದ್ದಾಗಿಂದ ನಮ್ಮ ಮನೆಯಲ್ಲಿ ಸುಪ್ರಭಾತ ಅಂತಂದ್ರೆ ಅವ್ರದೇ ರಾಗಗಳನ್ನ ನಮ್ಮ ತಂದೆ ರೇಡಿಯೋದಲ್ಲಿ ಹಚ್ಚಿ ನಮ್ಗೆ ಎಬ್ಬಿಸ್ತಾ ಇದ್ರು. ಬೆಳಗ್ಗೆಯಿಂದ ಅವ್ರ ರಾಗಗಳನ್ನ ಕೇಳ್ತಾ ಕೇಳ್ತಾ ನಾವು ಬೆಳೆದಂಥವ್ರು. ಹೀಗಾಗಿ ಆ ಗಾಯನವನ್ನ ನಾನು ಇಷ್ಟಪಟ್ಟೆ, ಅದೇ ಪರಂಪರೆಯಲ್ಲಿ ಹಾಡಬೇಕು ಅನ್ನೋ ನಮ್ಮದು ನಮ್ಮ ತಂದೆ ತಾಯಿ ಆಶಯವನ್ನು ಅದೇ ಮಾಡಿದ್ವಿ. ಕೊನೆಗೆ ಪಂಡಿತ್ ರಾಜಶೇಖರ್ ಮನಸೂರ್ ಅಂತ ಹೇಳಿ ಮಲ್ಲಿಕಾರ್ಜುನ್ ಮನಸೂರ್ ಅವರು ಸುಪುತ್ರರವರು, ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ರಕ್ತಗತವಾಗಿ ಅವರು ಸಂಗೀತವನ್ನು ತಮ್ಮಲ್ಲಿ ಇಳಿಸ್ಕೊಂಡಂಥವ್ರು. ಅದು ಹೇಗಂದರೆ ಮಲ್ಲಿಕಾರ್ಜುನ್ ಮನಸೂರ್ ಮಗ ಆಗಿದ್ದ ಒಂದೇ ಕಾರಣ ಅಲ್ಲದೆ ಅವ್ರ ಜೊತೆ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗಿ ಅವ್ರ ಜೊತೆಗೆ ಇದ್ದು ಅವ್ರ ಜೊತೆ ಮನೆ ವಾತಾವರಣದಲ್ಲಿ ಅಭ್ಯಾಸ ಮಾಡಿದಂಥ ಮಹಾನ್ ಪಂಡಿತರು ಅವರು. ತುಂಬ ಪ್ರೀತಿಯಿಂದ ನಂಗೆ ಸಂಗೀತ ಕಲಿಸಿದ್ರು, ನೆನೆಸಲೇಬೇಕು ಇವತ್ತು. ಅವರು ತುಂಬ ಜಟಿಲವಾದಂಥ ರಾಗಗಳನ್ನ ನನಗೆ ಫಸ್ಟ್ ಹೋದಾಗ ನೀನು ಗಾಯಕಿ ಕಲಿಯೋಕೆ ಬಂದಿಯೋ ಏನು ರಾಗ ಕಲಿಯೋಕೆ ಬಂದಿಯೋ ನನ್ನ ಹತ್ರ ಅಂತ ಕೇಳಿದ್ರು. ನನ್ನ ಪ್ರಶ್ನೆನ ಸರ್ ನನಗೆ ಗಾಯಕಿ ಕಲಿಯೋಕೆ ಬಂದೀನಿ ಅಂತ ಹೇಳಿದೆ. ಅಂದರೆ ಅದೊಂದು ಶೈಲಿ, ಸಿದ್ಧ ಶೈಲಿ. ರಾಗಗಳು ನಾವು ಎಷ್ಟೊಂದು ಕಡೆ ಏನೋ ಕೇಳಿ ಮಾಡಿ ಗ್ರಾಮರ್ ಓದಿ ಕಲಿಬೋದು, ಆದರೆ ಗಾಯಕಿ ಅನ್ನೋದೊಂದು ಪದ ಇದೆಲ್ಲ, ಅದು ಆ ಗಾಯನ ಶೈಲಿನ ಕಲಿಯೋದೇ ನಮ್ಮ ಸಂಗೀತಗಾರರಿಗೆ ಮೂಲ ಗುಣ ಇರ್ತದೆ, ಅದು ಮೂಲ ಅದೇ ಅಂತ ಅಂತೀನಿ. ಆ ನಿಟ್ಟಿನೊಳಗೆ ಪಂಡಿತ್ ರಾಜಶೇಖರ್ ಮನಸೂರ್ ಅವರು ನನಗೆ ಭಾಳ ತುಂಬ ಪ್ರೀತಿಯಿಂದ ಕಲಿಸಿದರು. ಮಲ್ಲಿಕಾರ್ಜುನ್ ಮನಸೂರ್ ಅವ್ರದ್ದು ತುಂಬ ರಾಗಗಳು ನನಗೆ ಇಷ್ಟ ಆಗ್ತವೆ. ಅವ್ರು ಹಾಡಿದ ಒಂದು ಸಂಗೀತ ಇದೆಯಲ್ಲ, ಅದು ಯಾವಾಗಲೂ ನಾನು ಕೇಳ್ತಾ ಇಷ್ಟ ಆದಂಥವ್ರು. ಒಂದು ರಾಗ ತುಂಬ ಇಷ್ಟ ಆಗುವಂಥದ್ದು ಹೇಳ್ತೀನಿ, ಇದು ಬಹದ್ದೂರಿ ತೋಡಿ ಅಂತ ಹೇಳಿ. ಮಹಾ ದೇವ ದೇವನ ಪತಿ ಪಾರ್ವತಿ ಪತಿ ಕರನ ಮಹಾ ಆದೇವ ವಾಮದೇವ ಮಹಾದೇವ ಗಂಗಾ ಶಿಖರ ಜಟಾಜೂಟ ಢಮರು ಢಮ ಧಮ ಬಾಜೆ ಸುಖ ಕರನ ಮಹಾ ಆದೇವ. ವಿಶೇಷವಾಗಿ ಎರಡು ಋಷಭಗಳು ಹಚ್ಚುವಂತಹ ರಾಗ ಇದು, ಕೋಮಲ ಮತ್ತು ಶುದ್ಧ ಎರಡು ಋಷಭಗಳನ್ನು ಹಚ್ಚುವ ಹಾಡುವಂಥ ರಾಗ. ಅಂದರೆ ವಿಶೇಷವಾಗಿ ಅವ್ರದ್ದು ಇದೇ ಥರದ ಸಂಗೀತ ಇರ್ತಿತ್ತು ಮಲ್ಲಿಕಾರ್ಜುನ್ ಮನಸೂರ್ ಅವ್ರದ್ದು. ಹಾಗೆ ಅಕ್ಕ ಕೇಳವ ಕೂಡ ಹೌದು, ವಚನ ಸಂಗೀತಕ್ಕೆ ಒಂದು ಸಿದ್ಧ ಶೈಲಿ ಹಾಕಿದಂಥವ್ರವರು ಮಲ್ಲಿಕಾರ್ಜುನ್ ಮನಸೂರ್ ಅವರು. ಅವರು ಅನೇಕ ವಚನಗಳನ್ನು ಹಾಡಿದರು.
ಠುಮರಿಯಲ್ಲಿ ಬಳಸುವಂತ ರಾಗಗಳು ನಮ್ಮಲ್ಲಿ ನಿಮಗೆ ಗೊತ್ತಿರಬಹುದು ವಿಶೇಷವಾದಂತ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಕಾರಗಳಿವೆ ಹೇ ಕರ್ನಾಟಕದಲ್ಲಿ ಪ್ರಬಂಧ ಗಾಯನ ಜಾತಿ ಗಾಯನ ತಿಲ್ಲಾನ ಜಾವಳಿ ಅಂತ ಈ ತರ ಪ್ರಕಾರ ಇದವಲ್ಲ ಹಾಗೆ ನಮ್ಮ ಹಿಂದೂಸ್ತಾನಿ ಸಂಗೀತದಲ್ಲಿ ತರಾನ ಆಮೇಲೆ ಭಜನ್ನು ಹೋರಿ ಚೈತಿ ಕಜರಿ ದಾದ್ರಾ ಸಾದ್ರಾ ಆಮೇಲೆ ಚತುರಂಗ ಆಮೇಲೆ ಠುಮರಿ ಟಪ್ಪ ಈ ತರದಲ್ಲ ವಿಶೇಷಗಳಿದ್ದಾವೆ ಈ ಎಲ್ಲ ಪ್ರಕಾರಗಳನ್ನು ಗಾಯಕ ಹಾಡ್ತಾ ಇರ್ತಾನೆ ಈ ಠುಮರಿಯನ್ನ ನಮ್ಮಲ್ಲಿ ಅಲಾದಿಯಾ ಖಾನ್ ಸಾಹೇಬರು ಠುಮರಿಯನ್ನ ಹಾಡಬಾರದು ಅಂತ ಹೇಳಿ ಒಂದು 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 ರೂಲ್ಸ್ ಮಾಡಿಬಿಟ್ರು ಸೋ ಆ ಪ್ರಕಾರದಲ್ಲಿ ಎಲ್ಲರೂ ಹಾಡ್ತಾ ಇದ್ರು ಅಂದ್ರೆ ಮಲ್ಲಿಕಾರ್ಜುನ್ ಮನಸೂರು ಅವರಿಗೆ ಏನೋ ಒಂಥರ ಠುಮರಿ ಹಾಡಬೇಕು ಅನಿಸ್ತಿತ್ತೋ ಏನೋ ಗೊತ್ತಿಲ್ಲ ಅದೇ ರಾಗಗಳನ್ನ ಹೆಚ್ಚಾಗಿ ಅವರು ತಮ್ಮ ವಚನ ಗಾಯನದಲ್ಲಿ ಬಳಸ್ಕೊಂಡಿದ್ದಾರೆ ಹೇಗಂತಂದ್ರೆ ಅಕ್ಕ ಕೇಳವ ಆನಂದ ಕನಸು ಕಂಡೆ ಪಹಾಡಿ ರಾಗದಲ್ಲಿ ಪಹಾಡಿ ಮೂಲತಃ ಬೇಸ್ ಜನಪದ ಬೇಸಿ ರಾಗ ಅದು ಠುಮರಿ ಬೇಸ್ಡ್ ರಾಗ ಸೊ ಸೆಮಿ ಕ್ಲಾಸಿಕಲ್ಗೆ ಬಳಸುವಂತಹ ರಾಗ ಉಪಶಾಸ್ತ್ರೀಯ ಸಂಗೀತಕ್ಕೆ ಬಳಸುವಂತಹ ರಾಗ ಅದರಲ್ಲಿ ಅಕ್ಕ ಕೇಳವ ವಚನ ಅಂತೂ ತುಂಬ ಪ್ರಸಿದ್ಧಿ ಪಡೆದಂತಹ ವಚನ ಅದು ಹೇಗೆ ಅಂತಂದ್ರೆ ಕನ್ನಡ ಭಾರತವನ್ನು ಸಹ ತುಂಬ ಪ್ರೀತಿಯಿಂದ ಕೇಳ್ತಾನೆ ನಾನು ಮಹಾರಾಷ್ಟ್ರಕ್ಕೆಲ್ಲ ಕಾರ್ಯಕ್ರಮಕ್ಕೆ ಹೋದ್ರೆ ಅಕ್ಕ ಕೇಳ ವಚನ ಮಾಂಗ್ತಾ ಅಂತ ಕೇಳ್ತಾರೆ ಅಂದ್ರೆ ಅವ್ರಿಗೆ ಭಾಷೆ ಗೊತ್ತಿದ್ದದ್ರು ಅದನ್ನ ಅದನ್ನ ಕೇಳ್ಬೇಕು ಅನ್ನಂತದ್ದು ತುಂಬಾ ಚೆನ್ನಾಗಿರೋ ವಚನ ಕೇಳ್ಬೇಕು ಅಂತಂದ್ರೆ ಹಾಡ್ಬೋದು ಖಂಡಿತವಾಗ್ಲೂ ಹೌದು ಅಕ್ಕ ಕೇಳವ ಅಕ್ಕ ಕೇಳವ ಅಕ್ಕ ಕೇಳವ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅಕ್ಕ ಕೇಳುವ 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 ನಾನೊಂದ ಕನಸ ಕಂಡೆ ಅಕ್ಕಿ ಅಡಕಿ ತೆಂಗಿನಕಾಯಿ ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇ ನೋವ ಕಂಡೇ ನೋವ ಕಂಡೇ ನೋವ ಕಂಡೇ ನೋವ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇ ನೋವ ಕಂಡೇ ನೋವ ಕಂಡೇ ನೋವ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಮಿತಿ ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆ ನೋವ ಮಿತಿ ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆ ನೋವ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ ನೋವ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಕನಸ ಕಂಡೆ ಕನಸ ಕಂಡೆ ಹೀಗೆ ವಚನ ಸಾಹಿತ್ಯದ ಬಗ್ಗೆ ನೀವು ಮಾತಾಡ್ತಾ ಹೋಗ್ತಾ ಇದ್ರಿ ಸೊ ಹೇಗೆ ವಚನ ಸಾಹಿತ್ಯ ಇತ್ತೀಚಿನ ಜನಮಾನಸದಲ್ಲಿ ಈ ಇವತ್ತಿನ ಯುವ ಪೀಳಿಗೆಗೆ ತಲುಪಿಸೋದ್ರಲ್ಲಿ ನಿಮ್ಮ ತ ಸಾಕಷ್ಟು ಜನ ಸಾಧಕರ ಒಂದು ಪರಿಶ್ರಮ ಇದರಲ್ಲಿ ಅಡಗಿದೆ ವಚನಗಳು ಅದರ ಮೌಲ್ಯಗಳು ತುಂಬ ಅದ್ಭುತವಾದಂಥ ಯಾಕಂತಂದ್ರೆ ಸಾಹಿತ್ಯ ಹೇಗಂತಂದ್ರೆ ಅದು ನೀವು ಹೇಳಿದ್ರಲ್ಲ ಈಗೂ ಪ್ರಸ್ತುತ ಅಂತ ಹೇಳಿ ಇವನಾರವ ಇವನಾರವ ಎಂದೆನಿಸಿದರೆ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಈ ಥರದ ವಚನಗಳು ನಿಜವಾಗ್ಲೂ ಪಾಠಶಾಲೆಯಿಂದನೇ ಪ್ರಾರಂಭ ಆಗಬೇಕು ಅನ್ನಿಸ್ತದೆ ಅಂದರೆ ಪ್ರಾಥಮಿಕ ಪಾಠಶಾಲೆಯಿಂದನೇ ಪ್ರಾರಂಭ ಆಗಬೇಕು ನನ್ನ ಅನಿಸಿಕೆಯ ಪ್ರಕಾರ ವಚನಗಳು ಸಂಗೀತ ಬಾರದವರೆಗೂ ಅಂದರೆ ಸಾಹಿತ್ಯನೂ ಗೊತ್ತಿಲ್ಲದವರೆಗೂ ಅರ್ಥ ಆಗುವಂಥ ಸರಳ ಕನ್ನಡದಲ್ಲಿ ಬರೆದಂತಹ ಪ್ರಕಾರಗಳು
ಮತ್ತೆ ವಚನಗಳನ್ನು ಸಂಗೀತ ಕಳವಡಿಸಿ ಹಾಡಿ ಜನರಿಗೆಲ್ಲ ಈವರೆಗೂ ಅದನ್ನು ಕೇಳಿಸ್ತಾ ಬಂದಂತಹ ಎಲ್ಲ ಕಲಾವಿದರು ಇವತ್ತು ಅದನ್ನು ಪರಂಪರೆಯಾಗಿಸಿದ್ದಾರೆ. ಅದೆಷ್ಟು ಗಟ್ಟಿಯಾಗಿ ಪರಂಪರೆಯಾಗಿದೆ ಅಂದರೆ, ಒಬ್ಬ ಹಿಂದೂಸ್ತಾನಿ ಗಾಯಕ ತನ್ನ ಗಾಯನದ ನಂತರ ಒಂದು ವಚನವನ್ನು ಹಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡುವಷ್ಟರ ಮಟ್ಟಿಗೆ ಒಂದು ಪ್ರಕಾರ ಆಗಿ ನಿಂತಿದೆ. ಅದು ಭಜನ್ ಅಭಂಗದಷ್ಟೇ. ಬೇಸಿಕಲಿ ಭಜನ್ ಅಭಂಗ ಎಷ್ಟು ತುಂಬ ಪ್ರಸಿದ್ಧನ ಪಡೆದಂಥವುಗಳು ಮಹಾರಾಷ್ಟ್ರದಲ್ಲಿ, ಇಡೀ ಹಿಂದೂಸ್ತಾನದಲ್ಲಿನೇ. ವಚನ ಗಾಯನವು ಸಹ ಅಷ್ಟೇ ಒಂದು ತನ್ನ ವ್ಯಾಪ್ತಿಯನ್ನು ಅಗಲ ಮಾಡಿಕೊಂಡಿದೆ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಿಟ್ಟಿನೊಳಗೆ. ಅದರಲ್ಲಿ ಸಿದ್ಧರಾಮ್ ಜಂಬುಲ್ದಿನಿಯವರು, ಬಸವರಾಜ್ ರಾಜಗುರು ಅವ್ರದ್ದು, ಮತ್ತು ಮಲ್ಲಿಕಾರ್ಜುನ್ ಮನಸೂರು ಅವ್ರದ್ದು, ಪೂಜ್ಯ ಪಂಚಾಕ್ಷರಿ ಗವಾಯಿಗಳದ್ದು, ಬಹಳ ಮಹಾನ್ ಮಹಾನ್ ಗಾಯಕರದ್ದು ಕೃಷಿ ಇದೆ, ಪರಿಶ್ರಮ ಇದೆ. ಅದರ ನಂತರ ನಾವೆಲ್ಲರೂ ಹಾಡ್ತಾ ಬಂದಿರೋದು. ಸದ್ಯ ವಚನ ಗಾಯಕಿಯಾಗಿಯೂ ಸಹ ವಚನ ಗಾಯನದಲ್ಲಿಯೂ ನಾನು ಹೆಸರು ಮಾಡಬೇಕು ಅಥವಾ ಅದನ್ನ ಅಭ್ಯಾಸ ಮಾಡಬೇಕು ಅಂತ ಇರೋಳು. ಆ ನಿಟ್ಟಿನಲ್ಲಿ ನನಗೆ ಹೇಳಿದ್ನಲ್ಲ, ಸಿದ್ಧರಾಮ್ ಜಂಬುಲ್ದನ್ನಿಯವರೇ ನಮಗೆ ಮೂಲ ಈ ವಚನ ಗಾಯನಕ್ಕೆ ಭದ್ರಾ ಬುನಾದಿಯನ್ನು ಹಾಕಿದಂಥವ್ರು. ಅದು ಹೇಗಂತಂದ್ರೆ, ಈಗ ನೀವು ರವೀಂದ್ರ ಸಂಗೀತ ಅಂತ ಹೇಳಿ ಕೇಳ್ತೀವಿ ನಾವು ಕಲ್ಕತ್ತಲ್ಲಿ, ರವೀಂದ್ರ ಸಂಗೀತದಷ್ಟೇ ಪ್ರಖರವಾಗಿ ಸಿದ್ಧ ಶೈಲಿಯನ್ನು ಮಾಡಿದಂಥವ್ರು ಸಿದ್ಧರಾಮ್ ಜಂಬುಲ್ದಿನವರು ವಚನ ಗಾಯನವನ್ನು. ಅದು ಒಂದು ಅಷ್ಟು ಅದ್ಭುತವಾದಂಥ ಶೈಲಿ. ಮನಸೂರವರೇ ಖುದ್ದು, ಅಂದರೆ ಮನಸೂರವ್ರ ಶಿಷ್ಯರಿವರು ಸಿದ್ಧರಾಮ್ ಜಂಬುಲ್ದಿನಿಯವರು, ಅವರೇ ಹೇಳ್ತಾ ಇದ್ರು ನನಗಿಂತ ಸಿದ್ಧಣ್ಣ ಭಾಳ ಚಲೋ ವಚನ ಹಾಡ್ತಾನೆ ಅಂತ ಹೇಳಿ. ಅಂದರೆ ಅಷ್ಟು ಪ್ರಬುದ್ಧವಾಗಿ ಹಾಡುವಂಥ ಕಲಾವಿದರಾಗಿದ್ದರು. ನಾನು ಚಿಕ್ಕವಳಿದ್ದಾಗೇ ಬಸವರಾಜ್ ರಾಜಗುರು ವಚನ ಗಾಯನಕ್ಕೂ ಮಾರು ಹೋದಂಥವಳು. ಅವ್ರದ್ದು ಜೇನಂತ ಕಂಠ, ಅವ್ರದ್ದು ಹೇಗೆ ನಿಮ್ಗೆ ಕೇಳಿರ್ಬೋದು, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೊರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸರಾಗವ ಹಾಡಯ್ಯ, ಉರದ ಲೋತಿ ಬಾರಿಸಯ್ಯ, ಕೂಡಲ ಸಂಗಮ ದೇವ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಅಂದರೆ ಅವ್ರದ್ದು ಒಂದು ವಿಶೇಷತೆನೇ ಬೇರೆ ಇರ್ತಿತ್ತು ವಚನಗಾನದಲ್ಲಿ. ಈ ಥರದ್ದೆಲ್ಲ ಸಂಗೀತಗಳನ್ನ ಕೇಳಿದ್ಮೇಲೆ ನನಗೆ ಯಾವಾಗಲೂ ಅನಿಸ್ತಾ ಇತ್ತು, ನಾನು ಈ ಕ್ಷೇತ್ರದ ಮೇಲೆ ಏನಾದ್ರು ಕೆಲಸ ಮಾಡಬೇಕು, ಈ ಕ್ಷೇತ್ರ ನಾನು ನನ್ನ ಕ್ಷೇತ್ರದಲ್ಲಿ ದುಡಿಬೇಕು, ಕೃಷಿ ಮಾಡಬೇಕು ಅಂತ ಯಾವಾಗಲೂ ಚಿಕ್ಕವರಿದ್ದಾಗಿಂದ ಅನಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಧಾರವಾಡದಲ್ಲಿ ಸದಾನಂದ ಕನ್ವಳ್ಳಿಯವರು ಅಂತೇಳಿ ಸಂಗೀತ ವಿಮರ್ಶಕರು ಹೌದು, ಹಾಗೆ ಸಾಹಿತಿಗಳು ಹೌದು, ಅವ್ರ ಹತ್ರ ಚರ್ಚೆ ಮಾಡಿದಾಗ ನೀನು ಪಿ ಎಚ್ ಡಿ ಮಾಡೋದಾದರೆ ಇದೇ ಸಬ್ಜೆಕ್ಟ್ ಮೇಲೆ ಮಾಡು ಅಂತ ಹೇಳಿದ್ರು ನನಗೆ. ಮೊದಲ ಬಾರಿಗೆ ಅವರು ನನಗೆ ಇನ್ಸಿಸ್ಟ್ ಮಾಡಿದ್ದು. ಕೊನೆಗೆ ನಾನು ಅದನ್ನು ಮಾಡಬೇಕು ಅಂತ ಅಂದಾಗ ನನಗೆ ಬೆನ್ನೆಲುಬಾಗಿ ನಿಂತವರು ನನ್ನ ಗುರುಗಳು ಎಂ ಎಂ ಕಲಬುರ್ಗಿಯವರು, ಹಾಗೆ ಎಂ ಎಂ ಕಲಬುರ್ಗಿಯವರು ಮತ್ತು ವೀರಣ್ಣ ರಾಜೂರ್ ಸರ್ ಅವರು ನನಗೆ ನೀನು ಇದು ಮಾಡ್ಬೇಕವ, ಈ ಕೆಲಸ ನೀ ಮಾಡಬೇಕು ಅಂತ ಬೆನ್ನು ಹತ್ತಿ ನಾನು ಮಾಡಿದೆ ಅನ್ನೋದಕ್ಕಿಂತ ಅವರು ಮಾಡಿಸಿದ್ರು ನನ್ನ ಕೈಯಿಂದ. ಯಾವಾಗಲೂ ಅಂತ ಇದ್ದರು ಸರು, ಕೆಲಸ ಮಾಡುವುದಲ್ಲ ಮಾಡಿ ಮುಗಿಸೋದು, ಅಷ್ಟು ತುಂಬ ಶಿಸ್ತಿನ ಒಂದು ಸಿಪಾಯಿ ನಮ್ಮ ಸರ್ ಕಲಬುರ್ಗಿ ಸರು. ಅವರ ಒಂದು ಆಶೀರ್ವಾದದಿಂದನೇ ನನ್ನ ಕೇಡಿಲವಾಗಿ ಹಾಡುವೆ ಅಂಥೇಳಿ ಅದನ್ನೇ ನಾನು ಪಬ್ಲಿಷ್ ಮಾಡಿದೆ ಪುಸ್ತಕನ, ನನ್ನ ಪಿ ಎಚ್ ಡಿ ಪುಸ್ತಕನ. ಹಾಗೆ ನನ್ನ ಸಂಗೀತದ ಮಾರ್ಗದರ್ಶಕರು ನನ್ನ ಧಾರವಾಡದಲ್ಲಿ ಪಂಡಿತ್ ಡಾಕ್ಟರ್ ವಿ ಆರ್ ಹೂಗಾರ್ ಅಂತ ಹೇಳಿ, ಅವರು ತುಂಬ ಮೃದು ಸ್ವಭಾವದವರು, ತುಂಬ ಒಳ್ಳೆಯ ಕಲಾವಿದರು ಹೌದು. ನಾನು ಪಿ ಎಚ್ ಡಿ ಮಾಡುವವರೆಗೂ ನನಗೆ ಒಂದು ಕಿಂಚಿತ್ತು ನನಗೆ ತೊಂದರೆಯನ್ನು ಮಾಡಲಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ತುಂಬ ಇತ್ತೀಚೆಗೆಲ್ಲ ಕೇಳ್ತಾ ಇರ್ತೀವಿ, ಆ ಥರ ಮಾಡ್ತಾ ಇದ್ರೆ ಇದನ್ನ ಮಾಡಬಾರ್ದು ಅದನ್ನ ಮಾಡಬೇಕು ಅಂತ ಗೈಡ್ಗಳು ಹೇಳ್ತಾ ಇರ್ತಾರೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ತೊಂದರೆ ಮಾಡ್ತಾ ಇರ್ತಾರೆ. ಬಟ್ ನನ್ನ ಗುರುಗಳು ಯಾವತ್ತೂ ನಂಗೆ ತೊಂದರೆ ಮಾಡಲ್ಲ. ಇಲ್ಲ, ನಾನು ಏನಾರ ಬಂದರೆ ಸರ್ ನಾನು ಇದನ್ನೇ ಮಾಡ್ತೀನಿ ಸರ್, ನಾನು ಹೀಗೆ ಬರ್ತೀನಿ ಅಂದರೆ ಹ್ಞೂ ಆಯ್ತವ ನೀ ಮಾಡು ಅಂತ ನನಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ಪಿ ಎಚ್ ಡಿ ನನಗೆ ಅವಾರ್ಡ್ ಆಗುವವರೆಗೂ ನನ್ನ ಬೆನ್ನೆಲುಬಾಗಿ ನಿಂತರು. ಹೂಗಾರ್ ಸರ್ ಅವರು ನನ್ನ ಒಂದು ಪಿ ಎಚ್ ಡಿವರೆಗೂ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಬಹಳಷ್ಟು ನಂಗೆ ಸಹಾಯ ಮಾಡಿದ್ದಾರೆ, ಅದು ಬಾಯಿ ಮಾತಿನಲ್ಲಿ ಹೇಳೋಕ್ಕೆ ಆಗಲ್ಲ. ಅವರದು ಒಂದು ಆಶೀರ್ವಾದದಿಂದ ನಾನು ಪಿ ಎಚ್ ಡಿ ಮಾಡೋಕ್ಕಾಯಿತು. ಪಿ ಎಚ್ ಡಿ ಏನೋ ಮಾಡೋಕ್ಕೆ ಶುರು ಮಾಡಿದೆ, ಅದೇನು ಪಿ ಎಚ್ ಡಿಗೆ ಇದು ಮಾಡಿ ಬಂದೆ, ಕೊನೆಗೆ ರಿಜಿಸ್ಟ್ರೇಷನ್ ಮಾಡಿ ಬಂದಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದೆಯಾ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ, ಹೋ ಪಿ ಎಚ್ ಡಿ ಮಾಡ್ತಾ ಇದೆಯಾ, ಕೊನೆಗೆ ಪಿ ಎಚ್ ಡಿ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ನಾನು
ಹಲವಾರು ಪುಸ್ತಕಗಳು ಅಂದ್ರೆ ಕಲಬುರಗಿ ಸರ್ ಇಷ್ಟೆತ್ರ ಪುಸ್ತಕಗಳನ್ನಿಟ್ಟು ಒಂದು ವಾರದಲ್ಲಿ ಓದ್ಕೊಂಡು ಬರಬೇಕು ಅಂತ ವರ್ಕ್ ಕೊಡ್ತಿದ್ರು ಯಾಕಂದ್ರೆ ವಚನ ಸಾಹಿತ್ಯವನ್ನ ಓದಬೇಕಲ್ಲ ನಿಜ ಇಷ್ಟು ದಿವಸ ಸಂಗೀತವನ್ನೇ ನಾನು ಹಾಡಿ ಬಂದಂತವಳು ಸಾಹಿತ್ಯವನ್ನ ಓದೋದು ಬರವಣಿಗೆಯನ್ನ ರೂಢಿಸಿಕೊಳ್ಳಕ್ಕೆ ನನಗೆ ಶುರುವಾಯಿತು ಸರ್ ಹೋದ ತಕ್ಷಣ ಒಂದು ಪೇಪರ್ ಅಲ್ಲಿ ಬರೆದು ಈ ತರ ಬರಿಬೇಕು ಅಂತ ಹೇಳಿ ನನಗೆ ಕಲಿಸ್ತಿದ್ರು ನನಗೆ ಕಲಬುರಗಿ ಸರ್ ಜಯದೇವಿಯವರೆ ನಾವು ಮಾತಾಡ್ತಾ ಇದ್ವಿ ವಚನ ಸಾಹಿತ್ಯದ ಬಗ್ಗೆ ಹಾಗೆ ನೀವು ಮಂಡಿಸಿದಂತಹ ಒಂದು ಪಿ ಎಚ್ ಡಿ ಬಗ್ಗೆ ಅದನ್ನ ಪುಸ್ತಕ ರೂಪದಲ್ಲೂ ಕೂಡ ತಂದ್ರೆ ನೀವು ಮಂಡಿಸಿದ್ದನ್ನ ಪುಸ್ತಕವಾಗಿಯೂ ಕೂಡ ಹೊರತಂದ್ರೆ ನಿಮ್ಮ ಬರವಣಿಗೆ ಬಗ್ಗೆ ಹೇಳಿ ಯಾವ ರೀತಿಯಾಗಿ ಬರೀತೀರಿ ಯಾವ್ಯಾವ ಪುಸ್ತಕಗಳನ್ನ ನೀವು ತಂದಿದ್ದೀರಿ ಹೇಗೆ ನಾನು ಬರವಣಿಗೆಯನ್ನ ರೂಢಿಸಿಕೊಂಡಿದ್ದೆ ಪಿ ಎಚ್ ಡಿ ಮಾಡೋಕೆ ಶುರು ಮಾಡಿದ್ಮೇಗಿಂದ ಆರಂಭ ಮಾಡಿದ್ಮೇಗಿಂದ ಸೊ ನಾನು ನನ್ನ ಪಿ ಎಚ್ ಡಿ ವರ್ಕ್ ಮಾಡ್ತಾ ಮಾಡ್ತಾ ನಾನು ಪಂಡಿತ್ ಸಿದ್ದರಾಮ ಜಂಬುಲ್ದಿನರ ಮೇಲೆ ಸಂಶೋಧನಾತ್ಮಕ ಕೃತಿಯನ್ನು ಬರೆದೆ ಅದ ನಂತರ ನನ್ನ ಕೇಳಿಲವಾಗಿ ಹಾಡುವೆ ಅಂತ ಹೇಳಿ ಪಿ ಎಚ್ ಡಿ ಪುಸ್ತಕನೇ ನಾನು ಪಬ್ಲಿಷ್ ಮಾಡಿದೆ ಹಾಗೆ ಒಂದು ಅಂಕಣ ಬರಹ ಬರಿದ್ದೆ ಭಾನುವಾರ ಪತ್ರಿಕೆಗೆ ಮಹಾದೇವ್ ಪ್ರಸಾದ್ ಅವ್ರದ್ದು ಮಹಾದೇವ್ ಪ್ರಕಾಶ್ ಅವ್ರದ್ದು ಸೊ ಅವ್ರದ್ದು ಅಂಕಣ ಬರಹನ ಎಲ್ಲ ಒಟ್ಟುಗೂಡಿಸಿ ಒಂದು ಬಯಲನಾದವ ಹಿಡಿದು ಅಂತ ಹೇಳಿ ಒಂದು ಪುಸ್ತಕ ಮಾಡಿದೆ ಬರವಣಿಗೆ ಯಾಕೆ ಮಾಡಬೇಕು ಅನ್ನಿಸ್ತು ಅಂತಂದರೆ ನಾನು ಹಾಡ್ತಾ ಇರೋಂಥವಳು ಈ ಕ್ಷೇತ್ರದಲ್ಲಿ ಬರೆದಿಡಲಿಲ್ಲ ಅಂತಂದರೆ ಅದು ಐತಿಹಾಸಿಕವಾಗಿ ಉಳಿಯಲ್ಲ ಕಲಾವಿದರ ಒಂದು ಸಾಧನೆ ಆಗಿರ್ಬೋದು ಮತ್ತು ಎಷ್ಟೊಂದು ವಿಷಯಗಳು ಮರೆಮಾಚಿ ಹೋಗುವಂಥ ಸಾಧ್ಯತೆಗಳಿರ್ತವೆ ಆ ಕಾರಣಕ್ಕೆ ನಾನು ಬರವಣಿಗೆಯನ್ನು ಪ್ರಾರಂಭ ಮಾಡಿಕೊಂಡೆ ಸೊ ನನ್ನ ತೊದಲು ನುಡಿಗಳನ್ನು ಬರಹ ರೂಪದಲ್ಲಿ ನಾನು ಬರಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದರೆ ನಾನೊಬ್ಬಳು ಗಾಯಕಿಯಾಗಿದ್ದಕ್ಕೋಸ್ಕರ ಆದರೂ ಸ್ವಲ್ಪ ಪ್ರಯತ್ನ ಮಾಡಿ ಬರಿತಾ ಇದ್ದೀನಿ ಕೆಲವೊಂದು ಪುಸ್ತಕಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸ್ವಲ್ಪ ಜನ ನನಗೆ ಪ್ರಶಂಸೆನೂ ಮಾಡಿದ್ದಾರೆ ಅದು ಒಂದು ಪ್ರೋತ್ಸಾಹ ನನಗೆ ಮುಂದೆ ಬರೆಯೋಕ್ಕಂತ ಅನ್ಕೋತೀನಿ ಸೊ ಸಂಗೀತದಲ್ಲಿ ಬರವಣಿಗೆಯನ್ನು ಬರೆಯೋದು ಕಡಿಮೆ ಈ ಪೀಳಿಗೆಗಂತೂ ತುಂಬ ಗಾಯಕಿಗೆ ನಾವು ಒಗ್ಗಿಬಿಟ್ಟು ಅದನ್ನೇ ಮಾಡ್ತಾ ಇರ್ತೀವಿ ಸ್ವಲ್ಪ ಬರವಣಿಗೆಯನ್ನು ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು ವಿದ್ಯಾರ್ಥಿಗಳು ಮತ್ತು ಎಲ್ಲರೂ ಅಂತ ಅನ್ಕೋತೀನಿ ನಾನು ಯಾಕಂದರೆ ಇದು ವಿಷಯ ಉಳಿಬೇಕು ಅನ್ನೋದು ವಿಷಯ ನಾನು ಹೇಳೋದು ಹಾಡನ್ನೇ ಬರೆದಿಟ್ಟರೆ ಒಂದು ಚೆನ್ನಾಗಿರ್ತದೆ ಅನ್ನೋದೊಂದು ಇದಕ್ಕೆ ಬರವಣಿಗೆಯನ್ನು ಮಾಡ್ತಾ ಇದ್ದೀನಿ ಸೂಫಿ ಗಾಯನವನ್ನು ಕೂಡ ನೀವು ಮಾಡ್ತೀರಿ ಅಂತ ಕೇಳ್ತೀನಿ ಸೂಫಿ ಅಂತಂದ್ರೆ ನಮ್ಮ ತತ್ವಪದಗಳೇ ನಮ್ಮ ತತ್ವಪದಕಾರರು ಬರೆದಂತಹ ತತ್ವಪದಗಳೇ ಅಲ್ಲಿ ಸೂಫಿ ಆಗಿದ್ದಾವೆ ಅಂತ ಹೇಳ್ಬೋದು ಗುರು ಪೀರದವ್ರು ನಮ್ಮ ಕನ್ನಡದಲ್ಲಿ ಎಷ್ಟೊಂದು ಸೂಫಿಗಳು ಬರೆದಿದ್ದಾರೆ ಅವರು ಸೂಫಿಗಳು ಪರ್ಷಿಯನ್ ಮತ್ತು ಹಿಂದಿ ಉರ್ದು ಭಾಷೆಯಲ್ಲಿ ಬರೆದ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ಬಟ್ ಆ ಮೌಲ್ಯಗಳು ಅಂದರೆ ಆ ವಿಷಯ ಎಲ್ಲ ತತ್ವಗಳನ್ನ ಒಂದೇ ಆಗಿರ್ತವೆ ಹೇಳುವ ತತ್ವಗಳನ್ನ ಒಂದೇ ಆಗಿರ್ತವೆ ತುಂಬ ಇಷ್ಟಪಡ್ತೀನಿ ಸೂಫಿ ಗಾಯನವನ್ನು ಕೇಳ್ತೀನಿ ಅಬಿದಾ ಪರ್ವೀನ್ ಅವ್ರದ್ದಂತೂ ತುಂಬ ಇಷ್ಟ ನಾನು ಅವ್ರದ್ದು ಏಕಲವ್ಯ ಶಿಷ್ಯ ಅಂತ ಅಂದ್ಕೋತೀನಿ ನಾ ಅಬಿದಾ ಪರ್ವೀನ್ ಅವ್ರದ್ದು ಕೇಳಿ ಕೇಳಿನೇ ನಾನು ಸೂಫಿನ ಹಾಡಬೇಕು ಅಂತ ಅಂದ್ಕೊಂಡಂಥವಳು ಭೇಟಿ ಮಾಡಿದ್ರ ಅಬಿದಾ ಪರ್ವೀನ್ ನನ್ನ ಭಾಗ್ಯ ಅದು ನಾನು ಭೇಟಿ ಆಗಬೇಕು ಅಂತ ನಾನು ತುಂಬ ಹಂಬಲಿಸ್ತಾ ಇದ್ದೀನಿ ಒಂದು ದಿವಸ ಯಾವಾಗಾದ್ರೂ ಒಂದು ದಿವಸ ನಾನು ನೋಡ್ತೀನಿ ಅವ್ರನ್ನ ಅಟ್ಲೀಸ್ಟ್ ಮಾತಾಡ್ಲಿಕ್ಕೂ ಮುಟ್ಟಿ ಬರ್ತೀನಿ ಅನ್ನೋದಾದ್ರು ನನಗೆ ಅಷ್ಟು ಅಭಿಮಾನ ಅವ್ರ ಮೇಲೆ ಇದೆ ತುಂಬ ದೈತ್ಯ ಪ್ರತಿಭೆ ಅದು ಏನೇ ವಿಷಯ ತಗೊಂಡ್ರು ತುಂಬ ಒಳ್ಳೆ ಗಾಯಕಿಯವರು ಮತ್ತು ನಸರತ್ ಫತೇ ಅಲಿ ಖಾನ್ ಅವ್ರದ್ದು ಕೇಳ್ತೀನಿ ಅವ್ರದ್ದು ಕೇಳ್ತೀನಿ ಸೊ ಹಿಂದೂಸ್ತಾನಿ ಬೇಸ್ಡ್ ಅಲ್ಲ ಎಲ್ಲ ನಮ್ಮದೆಲ್ಲ ಸಂಗೀತನೇ ಹೀಗಾಗಿ ನಮ್ಮಲ್ಲಿ ನಾನೀಗ ಸದ್ಯ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ತಾತ್ಕಾಲಿಕ ಉಪನ್ಯಾಸಕಿಯ ಕೆಲಸ ಮಾಡ್ತಾ ಇರೋದು ನಾನೀಗ ಅಲ್ಲೇ ಇರೋದು ನಾನೀಗ ಸೊ ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಇಂಟರ್ನ್ಯಾಷನಲ್ ಸೆಮಿನಾರ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಸೂಫಿದೊಂದು ಒಳ್ಳೆ ಸೆಮಿನಾರ್ ಮಾಡಿದರು ನಮ್ಮ ಲಲಿತಕಲಾ ವಿಭಾಗದವರು ಸೊ ನಾನು ಇದನ್ನ ಯಾಕೆ ಹೇಳಿ ಬಯಸ್ತೀನಿ ಅಂತಂದರೆ ಅಲ್ಲಿ ಆ ಥರ ಕಾರ್ಯಕ್ರಮಗಳಾಗೋದ್ರಿಂದ ಸಂಪೂರ್ಣವಾದ ಜ್ಞಾನ ಆಗುತ್ತೆ ಸೂಫಿ ಪರಂಪರೆ ಬಗ್ಗೆ ಸೂಫಿ ಗಾಯನದ ಬಗ್ಗೆ ಅದೆಲ್ಲ ಆ ನಿಟ್ಟಿನಲ್ಲಿ ನನಗೆ ಅದು ತುಂಬ ವಿಷಯ ಸಿಕ್ತು ನನಗಲ್ಲೇ ಸೂಫಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹಾಗೆ ಅಲ್ಲಿ ನಾನು ಸೂಫಿ ಪ್ರೋಗ್ರಾಮನ್ನು ಮಾಡಿದೆ ಅವತ್ತು ತತ್ವಪದಗಳನ್ನು ಮತ್ತು ಸೂಫಿಗಳನ್ನು ನಾನು ಯಾವತ್ತೂ ಬೇರೆ ಅಂತ ಅಂದ್ಕೊಳ್ಳೇ ಇಲ್ಲ ಯಾಕಂದರೆ ನಾನು ತತ್ವಪದಗಳನ್ನು ಹಾಡ್ತೀನಿ ಸೂಫಿನೂ ಹಾಡ್ತೀನಿ ಎರಡೂ ಒಂದೇ ಫಾರ್ಮ್ ಅಂತ ತಿಳ್ಕೊಂಡಿದ್ದೀನಿ ನಾನು ಹಜರತ್ ಲಾಲ್ ಶಹಬಾಸ್ ಕಲಂದರ್ ಅವ್ರದ್ದೊಂದು ತುಂಬ ಪ್ರಸಿದ್ಧವಾದಂತಹದ್ದು ನೀವು ಕೇಳಿರ್ಬೋದು ಒಂದು ಸೂಫಿ ಹಾಡಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಂಠ ಸಿರಿಯಲ್ಲಿ ನಾವು ಸೂಫಿ ಗಾಯನ ಕೇಳೋಣ ಲಾಲ್ ಮೇರಿ ಓ ಲಾಲ್ ಮೇರಿ ಓ ಲಾಲ್ ಮೇರಿ ಪತ್ ರಖಿಯೋ ಬಲಾ ಝೂಲೇ ಲಾಲನ ಸಿಂದರಿದಾ ಸಹವಣ ದಾ ಸಖಿ ಶಾಭಾಸ್ ಕಲಂಧರ್
दमा दम मस्त कलंदर अली दम दम दे अंदर दमा दम मस्त कलंदर अली दम दम दे अंदर कलंदर शाह कलंदर कलंदर पाह कलंदर कलंदर शाह कलंदर कलंदर पाह कलंदर शाह कलंदर मस्त कलंदर मस्त कलंदर मस्त कलंदर मस्त कलंदर लाल मेरी पत रखियो बला झूले लालन सिंदड़ी दा सहवण दा सखी शाबास कलंद दमादम मस्त कलंद अली दम दम दे अंद चार चराग तेरे भरण हमेशा चार चराग तेरे भरण हमेशा पंजवा में बारण आई बला झूले लालन सिंदड़ी दा सहवण दा सखी शाबास कलंद दमादम मस्त कलंद अली दम दम दे अंद दमादम मस्त कलंद अली दम दम दे अंद कलंदर शाह कलंदर कलंदर पाह कलंदर कलंदर शाह कलंदर कलंदर पाह कलंदर मस्त कलंदर मस्त कलंदर मस्त कलंदर हिंद सिंध पीरा तेरी नौबत वाजे नाल बजे घड़ी याला बला झूले लालन हो लाल बजे घड़ी याला बला झूले लालन सिंदड़ी दा सहवण दा सखी शाबास कलंद दमादम मस्त कलंद अली दम दम दे अंद दमादम मस्त कलंद अली दम दम दे अंद हरदम पीर तेरी खैर होवे हरदम पीर तेरी खैर होवे नाम ये अली बेड़ा पार लगा झूले लालन हो नाम ये अली अली मौला अली मौला 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 मौला नाम ये अली नाम ये अली बेड़ा पार लगा झूले लालन सिंदड़ी दा सहवण दा सखी शाबास कलंद दमादम मस्त कलंद अली दम दम दे अंद दमादम मस्त कलंद अली दम दम दे अंद हो लाल मेरी लाल मेरी पत रखियो बला झूले लालन सिंदड़ी दा सहवण दा सखी शाबास कलंद दमादम मस्त कलंद अली दम दम दे अंद कलंदर शाह कलंदर कलंदर पाह कलंदर मस्त कलंदर मस्त कलंदर मस्त कलंदर मस्त कलंदर मस्त कलंदर अद्भुत ಹೇಳ್ತಾ ಇದ್ರೆ ಹಾಗೇ ಕಲ್ ಹೋಗ್ತೀವಿ ಮಂತ್ರಮುಗ್ರ ಆಗೋಗ್ತೀವಿ ಎಸ್ ಇದನ್ನ ಎಲ್ಲಿ ಕಲ್ತ್ರಿ ಯಾರು ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ಕರಿದು ಬಿಳಿದು ಕೆಂಪು ಗಿಂಪು ಇರುವುದೆಲ್ಲವೂ ದೇಹದ ವರ್ಣವೋ ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ನೋಟ ಮಾಟ ಥಾಟ ತೀಟ ನೋಟ ಮಾಟ ಥಾಟ ತೀಟ ಇರುವುದೆಲ್ಲವೂ ದೇಹದ ನೋಟ ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ
ಆತ್ಮಕ್ಕೆ ಬಣ್ಣಿಲ್ಲ ಬಗೆದೆ ನೋಡರೆ ರೂಪಿಲ್ಲ ಆತ್ಮಕ್ಕೆ ಬಣ್ಣಿಲ್ಲ ಬಗೆದರೆ ನೋಡಲು ರೂಪಿಲ್ಲ ಗಾಳಿಗೆ ಗಾಳಿ ಬಯಲಿಗೆ ಬಯಲು ಗಾಳಿಗೆ ಗಾಳಿ ಬಯಲಿಗೆ ಬಯಲು ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ಕರಿದು ಬಿಳಿದು ಕೆಂಪು ಗಿಂಪು ಇರುವುದೆಲ್ಲವೂ ದೇಹದ ವರ್ಣವೋ ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ಕಲ್ಮಠದ ಗುರುವಿಗೆ ತಿಳಿತಲ್ಲ ಬಲಭಾವದಲ್ಲಿ ಹೊಳಿತಲ್ಲ ಆತ್ಮನು ಬಯಲು ನಿರ್ಭಯಲೆಂಬುದು ಆತ್ಮನು ಬಯಲು ನಿರ್ಭಯಲೆಂಬುದು ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ದೇಹ ಕಾಣುತ್ತಾದ ದೇಹದ ರೂಪ ಕಾಣುತ್ತಾದ ಇದು ಅಣ್ವೀರಪ್ಪ ಅಂತ ಬರೆದಂತ ತತ್ವ ಪದ ಇದು ಓಕೆ ನೋಡ್ರಿ ಈ ತರದೆಲ್ಲ ನಮ್ಮ ಭಾಗದಲ್ಲಿ ಜನಪದ ಕಲಾವಿದರು ಅವರು ನಮ್ಮಲ್ಲಿ ಸೂಫಿ ಪದಕಾರರು ತುಂಬ ವಾದ್ಯಗಳನ್ನು ನಾವು ತವಕೆ ಢೋಲಕ್ಗಳನ್ನು ಯೂಸ್ ಮಾಡಿ ಹಾಡಿದ್ರೆ ನಮ್ಮ ಈ ಥರದ ತತ್ವಪದಕಾರರು ಏಕತಾರಿಯನ್ನು ಒಂದೇ ಪದವನ್ನು ಒಂದೇ ವಾದ್ಯವನ್ನು ಇಟ್ಕೊಂಡು ಹಾಡ್ತಾ ಇದು ಇದಕ್ಕೆ ಮೂಲ ಏಕತಾರಿ ತತ್ವ ಪದಗಳಿಗೆ ಅದಕ್ಕೆ ಮೂಲ ಎಲ್ಲ ಸ್ವಲ್ಪ ಢೋಲಕ್ ನೀವು ಕೇಳ್ಬೋದ್ರಿ ಢೋಲಕ್ಸ್ಗಳನ್ನ ಹಾಗೆ ಹಾರ್ಮೋನಿಯಂನ ಅದೆಲ್ಲ ವಾದ್ಯಗಳನ್ನ ಬಳಸ್ತಾರೆ ಯಾಕಂದ್ರೆ ಅದು ಹಿಂದೂಸ್ತಾನಿ ಒಂದು ಮಾದರಿಯಲ್ಲಿ ಹಾಡುವಂತ ಇದು ಈ ಜನಪದ ಬೇಸ್ ಅಲ್ಲಿ ಏಕತಾರಿ ಇಟ್ಕೊಂಡು ಹಾಡುವಂತಹ ಪದಗಳು ಇವೆಲ್ಲ ತತ್ವ ಪದಗಳು ಹೇಳೋದೆಲ್ಲ ಒಂದೇ ಬಣ್ಣ ನಮ್ಗೆಲ್ಲ ಆತ್ಮಕ್ಕೆ ಬಣ್ಣ ಇಲ್ಲ ಕರಿದು ಬಿಳಿದು ನಾವು ಕರಿದು ಬಿಳಿ ಕೆಂಪು ಎಷ್ಟು ಒಳ್ಳೆ ತತ್ವಗಳನ್ನ ಇರುವಂತಹ ಈ ತರ ತತ್ವಪದಗಳು ಹೊರಗಡೆ ಬರಬೇಕು ಆ ಥರ ಸೂಫಿಗಳನ್ನು ಹಾಡಬೇಕು ಅಂದರೆ ಮಾತ್ರ ಸಮಾಜದಲ್ಲಿ ತುಂಬಿದಂಥ ಈ ಜಡತ್ವ ಅಸಮಾನತೆ ಎಲ್ಲ ಹೊಡೆದು ಓಡಿಸೋಕ್ಕೆ ಸಾಧ್ಯ ಅದೇ ನಮ್ಮ ವಚನಕಾರರು ಹಾಕಿಕೊಟ್ಟ ಬುನಾದಿ ಅಂತ ನನಗೆ ಅನ್ನಿಸ್ತದೆ ನಿಜ ನಿಜ ಜಯದೇವಿಯರೇ ಸೂಫಿ ಮತ್ತು ತತ್ವ ಪದಗಳು ಎರಡೂ ಕೂಡ ಒಂದೇ ಅನ್ನೋದನ್ನು ತಾವು ಹೇಳ್ತಾ ಇದ್ರಿ ಸೊ ಈ ಸೂಫಿ ಅಭ್ಯಾಸ ಹೇಗೆ ಮಾಡ್ತಾ ಬಂದ್ರಿ ನೀವು ಸಹಜವಾಗಿ ನಾನು ಹೇಳಿದ್ನಲ್ಲ ನಾನು ಅಭಿದಾ ಪರ್ವಿನ್ ಅವ್ರದ್ದು ಕೇಳ್ತೀನಿ ಆ ಥರದೆಲ್ಲ ಸಂಗೀತವನ್ನು ಕೇಳಿ ಅದರದಾದಂತಹ ಒಂದು ಶೈಲಿ ಏನಿದೆ ಅಂತ ಹೇಳಿ ಅದರದ್ದು ಒಂದು ಗಾಯನ ಶೈಲಿ ಏನಿದೆ ಅದಕ್ಕೆ ಯಾವ ಥರದ ರಾಗಗಳನ್ನ ಬಳಸ್ತಾರೆ ಅದರದ್ದು ಯಾವ ಥರದ ಢಂಗಲ್ಲಿ ಅದನ್ನ ಹಾಡ್ತಾರೆ ಅದನ್ನ ಪ್ರಸ್ತುತ ಪಡಿಸಬೇಕಾದ್ರೆ ಯಾವ ಥರದ ಶಬ್ದಗಳ ಉಚ್ಚಾರಣೆ ಮಾಡ್ತಾರೆ ಇದೆಲ್ಲ ನಾನು ಅಭಿದಾ ಅವ್ರದ್ದು ಕೇಳಿ ಕೇಳಿನ ನಾನು ಕಲ್ತಿದ್ದು ಸೊ ಕರ್ನಾಟಕದಲ್ಲಿ ಇದನ್ನ ಇದನ್ನೇ ಶಿಷ್ಟವಾಗಿ ಕಲಿಸುವಂಥವ್ರು ಅದು ಯಾರೂ ಇಲ್ಲ ಅದನ್ನೇ ನಾವು ಕೇಳಿ ಕಲಿಲೇಬೇಕಾದಂಥ ಅನಿವಾರ್ಯತೆಗಳಿರ್ತದೆ ಸೊ ಯಾಕಂದರೆ ಇದು ಒಂಥರ ಭಾಷೆಯ ಒಂದು ಚೌಕಟ್ಟು ಅದನ್ನು ಅರ್ಥ ಮಾಡಿಕೊಂಡು ಹಾಡೋದಕ್ಕೆ ಯಾಕಂದರೆ ಬರೀ ಒಂದು ಒಂದು ಮೌಲ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ ಅದರಲ್ಲಿ ಯಾಕಂತಂದರೆ ನಾವು ತರಾನವನ್ನು ಹಾಡ್ತೀವಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ತರಾನ ಅಂತಂದರೆ ತರಾನಗಳಿಗೆ ಯಾವ ಅರ್ಥ ಇಲ್ಲ ಅದು ಒಂಥರ ಸುಮ್ ತೋಮ್ ತಾನ್ ಅನ್ನೋದಂತೆ ಅಂತ ಅಷ್ಟೇ ತಿಳ್ಕೊಂಡಿದ್ದೆ ಬಟ್ ಸೂಫಿ ನಾನು ಅಭ್ಯಾಸ ಮಾಡಿದಾಗ ಸೂಫಿದಲ್ಲಿ ಒಂದು ಕೇಳ್ಬೋದು ಮನ್ ಕುಲ್ತು ಮೌನ ಮೌಲ ಒಳಗೆ ತಾರೇದಾನಿ ತಾರೇದಾನಿ ಅಂತ ಒಂದು ತರಾನ ಬರ್ತದೆ ಅದರಲ್ಲಿ ಸೊ ಅದರ ಅರ್ಥ ತಿಳ್ಕೊಂಡಾಗೆ ನನಗೆ ಗೊತ್ತಾಯಿತು ತಾರೇದಾನಿ ಅನ್ನೋದಕ್ಕೂ ಒಂದು ಅರ್ಥ ಇದೆ ಅಲ್ಲಿ ಸೊ ಅದು ಅದು ನಮ್ಮಲ್ಲಿ ತರಾನದಲ್ಲಿನೂ ಅದೇ ಥರದ್ದು ಒಂದು ಅರ್ಥಗಳು ಹೊರ ಹೊಮ್ಮಿಸಬಾರ್ದು ಯಾಕೆ ಅದು ಹೊಮ್ಮಿಸ್ತದೆ ಅದನ್ನು ನಾವು ಏನು ಮಾಡಿಬಿಟ್ಟಿದ್ದೀವಿ ಪರಂಪರೆಯಲ್ಲಿ ಮುಚ್ಚಿಟ್ಬಿಟ್ಟಿದ್ದೀವಿ ಅದನ್ನು ತರಾನಗಳು ಸಹ ಅರ್ಥಗರ್ಭಿತವಾಗಿರ್ತವೆ ಅದದೇ ಆದಂಥ ಒಂದು ಭಾಷೆ ಇದೆ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಸೂಫಿಯಲ್ಲಿ ಯಾವ ಥರದ ತರಾನ ಈಗ ತರಾನ ನಿಮ್ಗೆ ಒಂದು ತರಾನ ಕೇಳಿಸ್ತೀನಿ ನಾನು ಓಕೆ ತನನಾದಿರ್ದಿರ್ದಿರ ತದಾನಿ ನಾದಿರ್ದಾನಿ ಧೀಮ್ ತನ ತದಾನಿ ಉತದರಿದ ನೀಂ ತಾನಿ ತನನಾದಿರ್ದಿರ್ದಿರ ತದಾನಿ ಉದತನ ಧೀರೆನಾ ಧೀಮ್ ತನ ಧೀರೆನಾ ಉದತನ ಧೀರೆನಾ ಧೀಮ್ ತನ ಧೀರೆನಾ ನಾದಿರ್ದಾನಿ ತನತ ನಾದಿರ್ದಾನಿ ತನತ ತಾನಿ ನಾದಿರ್ದಿರ್ದಿರ ತದಾನಿ ತನನಾದಿರ್ದಿರ್ದಿರ ತದಾನಿ ನಾದಿರ್ದಾನಿ ಧೀಮ್ ತನ ತದಾನಿ ತದರಿದ ನೀಂ ತಾನಿ ತನನಾದಿರ್ದಿರ ತದಾನಿ ಈ ಥರದೊಂದು
ತರ ನಮ್ಮಲ್ಲಿ ಸಂಗೀತದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಅದೇ ತರ ಇದೊಂದು ಪ್ರಕಾರ ಸೂಫಿ ಸಾನ್ ನಮ್ಮ ಹಿಂದೂಸ್ತಾನಿ ಸಂಗೀತದ ಒಂದು ಪ್ರಕಾರವೇ ಹೌದು ತತ್ವಪದವೂ ಹಾಗೆ ವಚನ ದಾಸವಾಣಿ ಈ ಎಲ್ಲ ಪ್ರಕಾರಗಳು ವಿಶೇಷವಾಗಿ ಹೇಳಬೇಕು ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಎರಡೂ ಪ್ರಕಾರಗಳು ನಮ್ಮ ಕರ್ನಾಟಕದಲ್ಲಿ ಕೇಳಕ್ಕೆ ಸಿಗ್ತದೆ ನಮಗೆ ಸಿಗುತ್ತೆ ಹೌದು ತುಂಬಾ ವಿಶೇಷವಾಗಿ ಹೇಳಬೇಕಂದ್ರೆ ಸೋ ಎರಡೂ ಪ್ರಕಾರಗಳಲ್ಲಿ ಈ ದೇಶೀಯ ಪ್ರಕಾರಗಳನ್ನು ಹಾಡ್ತಾರೆ ಯಾವುದಂದ್ರೆ ನಮ್ಮ ವಚನಗಳಾಗಿರಬಹುದು ದಾಸವಾಣಿ ಆಗಿರಬಹುದು ಎರಡೂ ಪ್ರಕಾರಗಳನ್ನು ಕರ್ನಾಟಕ ಹಿಂದೂಸ್ತಾನಿ ಏಕಕಾಲಕ್ಕೆ ಹಾಡ್ತಾರೆ ಅಂತಂದ್ರೆ ತುಂಬಾ ಮಹತ್ವದ ವಿಷಯ ಅಂತ ನನಗೆ ಅನಿಸ್ತದೆ ಸೋ ತುಂಬಾ ಫಾರ್ಮ್ಸ್ ಇದಾವೆ ಠುಮ್ರಿ ಫಾರ್ಮ್ ಇದೆ ನಮ್ಮಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಠುಮ್ರಿ ಟಪ್ಪ ಅಂತ ಒಂದು ಫಾರ್ಮ್ ಇದೆ ಟಪ್ಪ ಎಲ್ಲದಕ್ಕೂ ಒಂದು ವಿಶೇಷ ಅದದೇ ಅಂತ ಒಂದು ಸ್ವತಂತ್ರ ಒಂದು ಕಲ್ಪನೆ ಇದೆ ಈಗ ಸಾವರಿ ಐ ಜಯೋ ಸಾವರಿ ನದಿಯ ಕಿನಾರೆ ಮೋರಗಾ ಸಾವರಿ ಸಾವರಿ ಐ ಜಯೋ ಐ ಜಯೋ ಐ ಜಯೋ ಐ ಜಯೋ ಸಾವರಿ ಐ ಜಯೋ ಸಾವರಿ ರಾಧಾ ರಂಗೀಲಿ ಮೋರನಾ ನದಿಯ ಕಿನಾರೆ ಮೋರಿ ಉಚಿ ಹವೇಲಿ ನದಿಯ ಕಿನಾರೆ ಮೋರಿ ಉಂಚಿ ಹವೇಲಿ ರಾಧಾ ರಂಗೀಲಿ ಮೋರನಾ ಸಾವರಿ ಐ ಜಯೋ ಸಾವರಿ ಐ ಜಯೋ ನದಿಯ ಕಿನಾರೆ ನದಿಯ ಕಿನಾರೆ ನದಿಯ ನದಿಯ ಕಿನಾರೆ ಮೋರಗಾಂ ಸಾವರಿ ಐ ಜಯೋ ಸಾವರಿ ಈ ತರದ ಟುಮ್ರಿ ಇದೆ ನಿಮ್ಮ ಗಾಯನವನ್ನ ಕೇಳ್ತಾ ಇದ್ದರೆ ಸಮಯ ಹೋಗದೆ ಗೊತ್ತಾಗೋದಿಲ್ಲ ಈಗಿನ ಯುವ ಸಮೂಹಕ್ಕೆ ಯುವ ಪೀಳಿಗೆಗೆ ನೀವು ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ ಈಗ ಇತ್ತೀಚೆಗೆ ಪಾಶ್ಚಾತ್ಯ ಸಂಗೀತ ಆಗಿರ್ಬೋದು ಜಾಜ್ ಮ್ಯೂಸಿಕ್ ರ್ಯಾಪ್ ಈಗ ಶುರು ಮಾಡ್ಕೊಂಡಿದ್ರೆ ಈ ತರದ ಒಂದು ಇರುವಂತಹ ಒಂದು ಸಮಯದಲ್ಲಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ತರದ ಪ್ರಶ್ನೆಗೆ ಉತ್ತರ ಕೊಡದೆ ಕಷ್ಟ ಅನ್ಸುತ್ತೆ ನನಗೆ ಯಾಕಂತಂದ್ರೆ ನಾನು ಕೇಳಿದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಕಲ್ತದ್ದು ಅದೇ ಹಾಡಿದ್ದು ಅದೇ ಸೋ ಈಗ ಫ್ಯೂಷನ್ ಬರ್ತಾ ಇದೆ ಹಾಗೆ ಪಾಶ್ಚಾತ್ಯ ನಾನು ಪಾಶ್ಚಾತ್ಯ ಸಂಗೀತ ಫ್ಯೂಷನ್ ಸಂಗೀತ ರಿಯಾಲಿಟಿ ಶೋಗಳದ ವಿರುದ್ಧವಾಗಿ ನಾನಿಲ್ಲ ಆದರೆ ಎಲ್ಲದಕ್ಕೂ ತನ್ನದೇ ಆದಂತ ಒಂದು ಸ್ವತಂತ್ರ ಕಲ್ಪನೆ ಶಾಸ್ತ್ರೀಯ ಸಂಗೀತ ಅದು ನಮಗೆ ಸಂಪೂರ್ಣವಾಗಿ ಸಿಗಬೇಕು ಕಲಿಯೋಕೆ ಅದು ಎ ಇಂದ ಹಿಡ್ಕೊಂಡು ಝೆಡ್ ವರೆಗೂ ನಾವು ಫುಲ್ ಸಂಪೂರ್ಣವಾಗಿ ಕಲಿತು ಅದರ ಮಾಸ್ಟ್ರಿ ಆಗ್ಬೇಕು ನಾವು ಸೊ ಅಂದಾಗ ಮಾತ್ರ ಯಾವುದೇ ಕಲೆ ಆಗಿದ್ರು ಪ್ರಸ್ತುತಪಡಿಸಕ್ಕೆ ಒಂದು 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 ಕಲ್ಪನೆ ಘರಂದಾರ್ ಸಂಗೀತ ಅಂತೀವಿ ನಾವು ಘರಂದಾರ್ ಸಂಗೀತ ಆಗ್ಬೇಕು ಹಿಂದೂಸ್ತಾನಿ ಸಂಗೀತ ನಮಗೆ ಸಂಪೂರ್ಣವಾಗಿ ಕಲೆಯಕ್ಕೆ ಸಿಗುತ್ತೆ ಕರ್ನಾಟಕ ಸಂಗೀತ ನಮಗೆ ಸಂಪೂರ್ಣವಾಗಿ ಕಲೆಯಕ್ಕೆ ಸಿಗುತ್ತೆ ಈ ರಾಕ್ ರ್ಯಾಪ್ ಸಂಗೀತ ಇದೆಲ್ಲ ನಮ್ಗೆ ಅಲ್ಲೇ ಅಷ್ಟೇ ಸುಮ್ಮನೆ ಉಪ್ಪಿನಕಾಯಿ ಚಾಟ್ಸ್ ತಿಂದಂಗೆ ಅಷ್ಟೇ ಅದು ಸಂಪೂರ್ಣ ಊಟ ಆಗಂಗಿಲ್ಲ ಸೊ ಆ ನಿಟ್ಟಿನಲ್ಲಿ ಯುವಕರು ಸಂಪೂರ್ಣವಾಗಿ ತಮ್ಮಂತ ತೊಡಗಿಸ್ಕೊಂಡು ಅದನ್ನ ಅಭ್ಯಾಸ ಮಾಡಿ ಪ್ರಸ್ತುತ ಪಡಿಸ್ತಾರ ಅಂತಂದ್ರೆ ಓಕೆ ಅದಾಗಿ ಇನ್ನೊಂದು ಮಾತಿಲ್ಲ ಆದರೆ ಸುಮ್ಮನೆ ಅದೇ ಹಾಬಿಗೋಸ್ಕರ ಟೈಮ್ ಪಾಸ್ಗೋಸ್ಕರ ಮಾಡೋದಾಗಿತ್ತು ಅಂತಂದ್ರೆ ಅದು ಬಹಳ ದಿವಸ ಉಳಿಯೋಂಗಿಲ್ಲ ಅಂತ ನನಗನ್ನಿಸ್ತದೆ ಯುವಕರಿಗೆ ಏನೇ ಹೇಳಿದ್ರು ನಾನು ನಮ್ಮ ಸಂಗೀತದ ಒಂದು ಪರಂಪರೆ ತುಂಬಾ ಗಟ್ಟಿಯಾದಂತಹ ಪರಂಪರೆ ಈ ಪರಂಪರೆಯನ್ನ ಕಲಿತ್ರೆ ನೀವು ಯಾವ ಪರಂಪರೆಯಲ್ಲೂ ಹಾಡಬಹುದು ಏನ್ ಬೇಕಾದ್ ಮಾಡ್ಬೋದು ಕೆಲಸಗಳನ್ನ ಆ ಕಾರಣಕ್ಕೆ ಶಾಸ್ತ್ರೀಯ ಸಂಗೀತವನ್ನೇ ಅಭ್ಯಾಸ ಮಾಡ್ರಿ ರಾಗಾಧಾರಿತವಾಗಿ ಕಲಿಯಿರಿ ದಿನಕ್ಕೆ ವಾಯ್ಸ್ ಕಲ್ಚರ್ ಅಂದರೆ ಸ್ವರೀಯ ಸಂಸ್ಕರಣೆ ಧ್ವನಿಯ ಸಂಸ್ಕರಣೆಯನ್ನು ಮಾಡಿಕೊಳ್ಳ್ರಿ ಈ ಥರ ಮಾಡಿಕೊಂಡಾಗೆ ನಮಗೆ ಗೊತ್ತಾಗುತ್ತೆ ಹಳಬರು ಮಾಡಿದಂಥದ್ದು ಬೇಕಾದಷ್ಟಿದೆ ಪೂರ ಭಾಳ ಜನ ಮಾಡಿಟ್ಟು ಹೋಗಿದ್ದಾರೆ ಗಂಟು ತುಂಬ ಇದೆ ಅದನ್ನೇ ನಮಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ನಾವು ಹೊಸದು ಮಾಡೋದೇನು ಬೇಕಾಗಿಲ್ಲ ಅಂಥವ್ರು ಮಾಡಿದಂಥ ಬಂದಿಷ್ಗಳ ಅಭ್ಯಾಸ ಸಂಗೀತದ ಅಭ್ಯಾಸ ಆ ಗುಂಗ್ ಹಿಡಿಸ್ಕೊಂಡು ಈ ಪ್ರಕಾರವನ್ನು ಈ ಸಂಗೀತದ ಸಂಸ್ಕೃತಿಯನ್ನು ಅಂದರೆ ಈ ಸಾಂಸ್ಕೃತಿಕ ವಲಯವನ್ನು ಇನ್ನೂ ಬೆಳೆಸಬೇಕು ಬೆಳೆಸೋಕ್ಕೆ ಎಲ್ಲರೂ ಕಲಿಬೇಕು ಅನ್ನೋದು ನನ್ನೊಂದು ಜಯದೇವರ ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಅನಿಸಿಕೆ ಏನಿದೆ ಸ್ಪೆಷಲಿ ನಾನು ದೂರದರ್ಶನ ಮೊದಲು ಚಿಕ್ಕವಳಿದಾಗ ದೂರದರ್ಶನವನ್ನು ಇಷ್ಟಪಡ್ತಾ ಇದ್ದೆ ತುಂಬ ಮೌಲ್ಯಯುತವಾದಂಥ ಕಾರ್ಯಕ್ರಮಗಳು ಬರ್ತಾ ಇದ್ದವು ಮೊದಲು ಚಿಕ್ಕವಳಿದ್ದಾಗೆ ನಾನು ಚಂದನ ಟಿವಿಯನ್ನು ನಮ್ಮ ಮನೆಯಲ್ಲಿ ಚಂದನ ತಂದೆ ತುಂಬ ಇಷ್ಟಪಡುವಂಥ ಚಂದನ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಗ್ತವೆ ತುಂಬ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದರೆ
ಇದು ತುಂಬ ವಿಶಿಷ್ಟವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಅನೇಕ ವಿಷಯಗಳು ಹೊರಗೆ ಬರ್ತವೆ ಅನ್ನೋ ಜೊತೆ ಜೊತೆಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಆ ನಿಟ್ಟಿನೊಳಗೆ ತುಂಬ ಅದ್ಭುತವಾದಂಥ ಪರಿಕಲ್ಪನೆ ಈ ಕಾರ್ಯಕ್ರಮಕ್ಕಿದೆ. ಇದು ಯಶಸ್ವಿ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೂ ಕೂಡ ಒಂದು ರೀತಿಯ ಖುಷಿಯ ವಿಚಾರ. ಇವತ್ತಿನ ದಿನ ಪೂರ್ತಿ ಸಂಗೀತಮಯವಾಗಿ ಕಲಿಯುತ್ತೆ. ಹಿಂದಿಲ್ ಹೇಳ್ತಾರಲ್ಲ, ಚಾರ್ ಚಾಂದ್ ಲಗಾ ದಿಯಾ ಆಪ್ನೆ ಅಂತೇಳಿ. ಸೊ ಆ ಥರ ನೀವು ಇವತ್ತು ಬಂದಿರುವಂಥದ್ದು. ಹಾಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸ್ಬೋದು. ನಮ್ಮ ವಿಳಾಸ ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆ ಸಿ ನಗರ, ಬೆಂಗಳೂರು 560006. ಹಾಗೆ ನಮ್ಮ ಇಮೇಲ್ ವಿಳಾಸ ಕೂಡ ನೋಟ್ ಮಾಡ್ಕೊಳ್ಳಿ, ಶುಭೋದಯ ಡಾಟ್ ಕರ್ನಾಟಕ ಅಟ್ ಜಿಮೇಲ್ ಡಾಟ್ ಕಾಮ್. ಡಾಕ್ಟರ್ ಜಯದೇವಿಯವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ರಿ, ಸಾಕಷ್ಟು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಹಾಗೆ ನಿಮ್ಮ ಗಾಯನದಿಂದ ನಮ್ಮನ್ನು ಮಂತ್ರಮುಗ್ಧಗೊಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಜೊತೆಗೆ ನಾನು ಭೇಟಿ ಮಾಡ್ತೀನಿ. ಹಾಗೆ ಅವರ ಅಭಿಪ್ರಾಯಗಳು, ಅವರ ಅನಿಸಿಕೆಗಳು ಹೇಗಿದೆ, ಅವರ ಲೈಫ್ ಸ್ಟೈಲ್ ಹೇಗಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ಈಗ ನನಗೆ ಅನುಮತಿಯನ್ನು ಕೊಡಿ. ನಮಸ್ತೆ. ಮನಸ್ಸಿನ ಮೊಗನು ಮೆಲ್ಲನೆ ಅರಳಿಸಿ ಪರಿಮಳ ಸೂ